शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत सर्वविघ्नोपशान्तये पूज्याय राघवेन्द्राय सत्यधर्मरताय च भजतां कल्पवृक्षाय रमतां कामधेनवे माताय पिताय वदस्तनेऽपि पूज्य सर्वं यतेवनेवेन वधन्वयानाम् आद्यस्य न गुणीर्वगुणापि श्रीराम तदंगरि प्रणमामि युगलं नमामि श्रीशैलेशदयाभात्रं विभक्त्यादिगुणार्णवं यतेन्द्रप्रवणं वन्देरं विजामातर्मुनिं लक्ष्मीनाथ समारम्भनादयामनु मध्यम अश्वदाचार्य पर्यंत वंदे गुरु परंपरा। कीर्तनारंभ कालदल्ली भक्तवत्सलनागिरतक्कंत परमात्मा भक्तरिगागि सर्वदा चिंतिसुत्तिर्ताने मम भक्ता ममधिकं नन्न भक्तरू ननगिंतलू हिरियरू एंदु हेळिदरंते। दासवरेण्यरु हेळिदरु हूव तरुवर मनेगे हुल्ल होत्तु तरुव अव लकुमीरमण अवनिगिनितिल्ल गरुव ಭಕ್ತರ ದಾಸರ ದಾಸರ ದಾಸನಾಗಿ ನಾನು ಬಾಳುತ್ತೇನೆ ಎಂದನಂತೆ। ಅದೇ ರೀತಿ ಭಕ್ತರಿಗಾಗಿ ಅವರ ಮನೆಯಲ್ಲಿ ದುಡಿದು ಭಕ್ತಿಯ ಒಂದು ಪರಾಕಾಷ್ಠತೆ ಎಂಥದ್ದು ಎಂದು ಜಗತ್ತಿಗೆ ತೋರಿಸಿದ ಒಂದು ಕಥಾಭಾಗ ಭಕ್ತ ಕುಂಬಾರ। ಈ ಕಥೆಯನ್ನ ತಾವು ಆಲಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ। ಮೆರವಪುರದೊಳ್ಳೆಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಪಾಡಿ ಪೊಗಳಲ್ಲಿ ಅತಿಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ ರಾಮ ರಾಮ ಜಯ ರಾಮ 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 ಸೀತಾರಾಮ। ಪಂಢರೀಪುರದ ಸಮೀಪ ತೆರಟೋಕಿ ಎಂಬತಕ್ಕಂಥ ಗ್ರಾಮ, ಆ ತೆರಟೋಕಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಒಬ್ಬ ಭಕ್ತ, ಆತನ ಹೆಸರು ಗೋರ। ಕಾರ್ಯದಲ್ಲಿ ಕುಂಬಾರ ಹರಿವಲಿಮೆಗೆ ಪಾತ್ರನು ತಾನಾದ ಧೀರ ಬಿಡದೆ ಹರಿಯ ಜಪಿಸುವ ಪರಮಾಪ್ತ ಭಕ್ತಾಗ್ರೇಸರ। ಅನವರತ ಪಾಂಡುರಂಗನ ಧ್ಯಾನದಲ್ಲೇ ಕಾಲವನ್ನು ಕಳೆಯತಕ್ಕಂಥ ಮಹಾನುಭಾವ, ಕುಳಿತಾಗ ಎದ್ದಾಗ ನಿಂತಾಗ ಯಾವ್ಯಾವಾಗಲೂ ಆತನಿಗೆ ಆ ಪಾಂಡುರಂಗನ ಧ್ಯಾನವೇ। ಮಣ್ಣನ್ನು ತುಳಿಯುವಾಗಲೂ ವಿಠಲ 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 ಅಂತಲೇ ತುಳಿಯುತ್ತಾನೆ। ಯಾರಾದರೂ ಬಂದು ನಮಸ್ಕಾರ ಅಂದ್ರೆ ಪಾಂಡುರಂಗ ಅಂತಾನೆ। ಆತನ ಹೆಂಡತಿ ಗಂಗಾ, ಆ ಗಂಗೆಯು ಹೇಗೆ ಲೋಕ ಪಾವನೆಯಾಗಿ ನರಿಯುತ್ತಿರುವಳೋ, ಈ ಗೋರನ ಮಡದಿ ಇವನ ಮನೆಯನ್ನು ಪಾವನ ಮಾಡುವ ಗಂಗೆಯಾಗಿ ಬಂದು ಸೇರಿದ್ದಾಳೆ। ಎಲ್ಲ ವಿಧವಾದ ಸುಖ ಸಂಪದಗಳು ಎಂಬತಕ್ಕಂಥದ್ದಿಲ್ಲದೇ ಇದ್ದರೂ ಈ ಗೃಹಸ್ಥರು ಯಾವ ವಿಧವಾದ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಿದ ಮಡಿಕೆಗಳನ್ನ ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ ತಾವು ಉಂಡು ಮತ್ತೊಬ್ಬರಿಗೂ ದಾನ ಮಾಡುವ ಕರ್ತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ। ಆದರೆ ಅವರಿಗೆ ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ। ಹೆಂಡತಿ ಓಡಿ ಬಂದು ಗಂಡನಿಗೆ ಹೇಳಿದ್ಲು, ಸ್ವಾಮಿ ಎಲ್ಲರೂ ನೀನು ಮಕ್ಕಳಿಲ್ಲದವಳು ಮಕ್ಕಳಿಲ್ಲದವಳು ಎಂದು ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಕಣ್ರಿ। ಕೊಟ್ಟ ದಾನವನ್ನು ಕೊಂಬರಿಲ್ಲ, ಇಟ್ಟ ವ್ರತಕ್ಕೆ ಬರುವರಿಲ್ಲ, ಸೃಷ್ಟಿಯೊಳಗೆ ಕೆಟ್ಟ ಹೆಣ್ಣು ಎಂಬ ಜನ್ಮವನ್ನು ನಾನು ಪಡೆದಂತಾಯಿತಲ್ಲ। ಅದಕ್ಕೆ ಗೋರ ನಗತ ಹೇಳ್ತಾನೆ, ಹುಚ್ಚಳೆ, ಎಲ್ಲರ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ, ಅವನೇ ನಮ್ಮೊಡೆಯ ಪಾಂಡುರಂಗ। ಅವನು ಕೊಟ್ಟ ಭಾಗ್ಯದಿಂದಲೇ ನಾವು ಸುಖ ಸಂತೋಷವಾಗಿ ಬಾಳಬೇಕಲ್ಲದೆ ವೃಥಾ ಜನವನ್ನಾಗಲಿ ಜಗವನ್ನಾಗಲಿ ನಂಬಿಕೊಂಡರೆ ನಾವು ಬಾಳಲಾರವು। ಹುಚ್ಚಳೆ, ಹೋಗು ಹೋಗು, ಆ ಪರಮಾತ್ಮನ ಧ್ಯಾನ ಮಾಡು, ಅವನ ಕರುಣೆಯಾದರೆ ಇದು ಎಷ್ಟು ಮಾತ್ರ, ಸರ್ವ ವಿಧದಿಂದಲೂ ಆ ಪರಮಾತ್ಮನೇ ನಮ್ಮನ್ನು ಕಾಪಾಡುತ್ತಾನೆ ಎಂದಾಗ ಮಹಾನುಭಾವಳಾಗಿರುವ ಗಂಗಾಬಾಯಿ ಓಡಿ ಬಂದಿದ್ದೆ ಪಾಂಡುರಂಗನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ। ಏನ ಬೇಡೇನೋ ಪಾಂಡುರಂಗ, ಏನ ಬೇಡೇನೋ ಪಾಂಡುರಂಗ ರಂಗ, ಏನ ಬೇಡೇನೋ ಪಾಂಡುರಂಗ, ಮಾಡು ನೀ ಮನವಾ ನೀಡುವಂತರವಾ, ಮಾಡು ನೀ ಮನವಾ ಅನುದಿನ ತವ ಚರಣ ದೇವಾ ದೇವಾ
ಪಾಂಡುರಂಗಾ ಪಾಂಡುರಂಗಾ ಪಾಂಡುರಂಗ ಭೋಗ ಭಾಗ್ಯಗಳು ಬೇಡ ತಂದೆ ಲೋಕದ ಜನರು ನನ್ನನ್ನು ಬಂಜೆಯಿಂದ ಆಡಿಕೊಳ್ಳದಂತೆ ನನ್ನನ್ನು ಕಾಪಾಡು ಎಂದು ಬಹುವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ ದೇವರಿಗೆ ಈಕೆಯ ಪ್ರಾರ್ಥನೆ ಮುಟ್ಟಿದೆಯೇನು ಒಂದು ದಿನ ರಾತ್ರಿ ಈ ಗಂಡ ಹೆಂಡರು ದೇವರ ಸ್ಮರಣೆ ಮಾಡಿ ಮಲಗಿರುವಾಗ ಸ್ವಪ್ನದಲ್ಲಿ ಸಾಧು ಸಂತರಂತೆ ಬಂದ ಆಶೀರ್ವಾದವನ್ನು ಮಾಡಿದರಂತೆ ನಿನಗೆ ಮಕ್ಕಳ ಭಾಗ್ಯವಾಗುತ್ತೆ ಭಯಪಡಬೇಡ ಎಂದು ಆಶೀರ್ವಾದ ಮಾಡಿದಂತಾಯಿತು ಬೆಳಗಾದ ಕೂಡಲೇ ಎದ್ದು ಈಕೆ ಓಡಿ ಬಂದು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ನಾನೊಂದು ಸುಸ್ವಪ್ನವನ್ನು ಕಂಡೆ ಸುಸ್ವಪ್ನವನ್ನು ಕಂಡೆ ಎಂದ ಕೂಡಲೇ ಆತ ಹೇಳ್ತಾನೆ ದೇವರ ಸ್ಮರಣೆ ಮಾಡಿ ಮಲಗಿದರೆ ಯಾವಾಗಲೂ ಒಳ್ಳೆ ಸ್ವಪ್ನವೇ ಬೀಳುತ್ತೆ ಬಹುಜನ ಮಲಗುವಾಗ ಇಲ್ಲದೇ ಇರೋ ವ್ಯಾಪಾರಗಳನ್ನ ವ್ಯವಹಾರಗಳನ್ನು ಹಚ್ಚಿಕೊಂಡು ಮಲಗಿದರೆ ರಾತ್ರಿಯೆಲ್ಲ ಅದೇ ವ್ಯಾಪಾರ ಅದೇ ವ್ಯವಹಾರ 48, 56, 94 ಅಂತ ಲೆಕ್ಕ ಹಾಕೋರು ಈ ಜಗಳ ಆಡೋರು ಮಲ್ಕೊಂಡ್ರೆ ಹಿಡ್ಕೊಳ್ಳೋನ್ನ ಹೊದಿಯೋ ಅಂತಾರೆ ಪಕ್ಕದಲ್ಲಿ ಮಲಗಿರೋರಿಗೆಲ್ಲ ಭಯವಾಗೋ ಹಾಗೆ ಮಲಗುವಾಗ ರಾಮ ಕೃಷ್ಣ ಗೋವಿಂದ ಎಂದು ಹೇಳಿ ಮಲಗಿದರೆ ಸುಸ್ವಪ್ನವೇ ಪ್ರಾಪ್ತವಾಗುತ್ತೆ ಇಲ್ಲಿ ಈಕೆ ಹೇಳಿದ್ಲು ಮುದ್ದೈದೆಯರು ಬಂದು ನನ್ನ ಮಡಿಲಲ್ಲಿ ಹಣ್ಣು ಹಂಪಲಿಗಳಿಟ್ಟಂತಾಯಿತು ಸಾಧು ಸಂತರು ಬಂದು ನನ್ನನ್ನು ಆಶೀರ್ವಾದ ಮಾಡಿದಂತಾಯಿತು ಹಾಗಂದಾಗ ಆ ಗೋರ ಹೇಳಿದ ಪಾಂಡುರಂಗನ ಕರುಣೆ ನಮಗೆ ಪ್ರಾಪ್ತವಾಯಿತು ಸಾವಧಾನವಾಗಿರು ದೇವರ ಕಾಪಾಡ್ತಾನೆ ಸ್ವಲ್ಪ ಕಾಲ ಕಳೆಯಿತು ಮಹಾನುಭಾವಳಾದ ಗಂಗಾಬಾಯಿ ಗರ್ಭವತಿಯಾಗಿದ್ದಾಳೆ ಆ ಗರ್ಭವತಿಯಾದ ತಾಯಿ ಮಾಸ ಒಂದೆರಡು ಮೂರು ನಾಲ್ಕು ತರ ನವ ಮಾಸಗಳು ಕಳೆಯೇ ಹರಿವಲಿಮೆಯಿಂದ ಅವತರಿಸಿದನು ನೋಡೆ ನಗು ನಗುತ್ತಾ ಶಿಶುವಾಗ ಪಾಂಡುರಂಗ 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 ಮಗು ಅವತಾರವಾಯಿತಂತೆ ಓಡಿ ಬಂದು ಹೇಳಿದ್ರು ಗಂಡು ಮಗು ಒಬ್ಬಾತ ಓಡಿ ಬರುತ್ತಿದ್ದಾನೆ ಕಾರಣ ನದಿ ತೀರದಲ್ಲಿ ಕೂತು ಘೋರ ಪಾಂಡುರಂಗ ಪಾಂಡುರಂಗ ಅಂತಿದ್ದ ಓಡೋಡಿ ಬಂದು ಒಬ್ಬಾತ ಹೇಳಿದ ಗುರುಣ ಗುರುಣ ನಿನಗೊಂದು ಗಂಡು ಮಗುವಾಯಿತು ಘೋರ ಕಣ್ಣನ್ನು ಮುಚ್ಚಿ ಪಾಂಡುರಂಗ ಈ ಪ್ರಪಂಚದಲ್ಲಿ ನಾನು ಪಡುತ್ತಿರುವ ಕಷ್ಟಗಳು ಸಾಲದು ಎಂದು ನನ್ನನ್ನೇ ಕಾರಣವಾಗಿಟ್ಟುಕೊಂಡು ಮತ್ತೊಂದು ಜೀವಿ ಬಂದೆ ಪಡಬಾರದ ಕಷ್ಟಗಳನ್ನು ಪಡಲು ಹೇ ರಂಗ ಏನು ನಿನ್ನ ವಿಚಿತ್ರ ಲೀಲಿಯಪ್ಪ ಅಂದ ಆ ಬಂದಿದ್ದವನಂದ ನನಗ ಬುದ್ಧಿ ಇಲ್ಲ ಅಲ್ಲ ಗಂಡು ಮಗುವಾಯ್ತು ಅಂದ್ರೆ ಹಾ ಗಂಡು ಮಗುವಾಯ್ತಾ ಅಂತ ಸಂತೋಷ ಪಡ್ತೀಯ ಅಂತ ನಾನ್ ಬಂದ್ರೆ ಅಯ್ಯೋ ಮಗು ಹುಟ್ಟುತ್ತಾ ಅಂತ ವ್ಯಸನ ಪಡ್ತೀಯ ಗ್ರಹಚಾರ ಬಾ ಕರೆದುಕೊಂಡು ಬಂದಿದ್ದಾರೆ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ 12ನೇ ದಿನ ಪ್ರಾಪ್ತವಾದಾಗ ಮಗುವಿಗೆ ನಾಮಕರಣ ಶಾಸ್ತ್ರ ಆ ನಾಮಕರಣ ಶಾಸ್ತ್ರದಲ್ಲಿ ಏನಂತ ಹೆಸರಿಡೋಣ ಅಂದಾಗ ಗೊರನೇ ಹೇಳ್ತಾನಯ್ಯ ಇನ್ಯಾವ ಹೆಸರು ಬೇಡ ಸರ್ವದಾ ನಾನು ನನ್ನೊಡೆಯನಾದ ಪಾಂಡುರಂಗನನ್ನೇ ಕರೆಯಬೇಕಾದ್ದರಿಂದ ನನ್ನ ಮಗನಿಗೂ ರಂಗನ ಹೆಸರನ್ನೇ ಇಟ್ಟುಬಿಟ್ರೆ ಆಗ ನಾನು ನನ್ನ ಮಗನನ್ನು ಕರೆದಂತೆಯೂ ಆಗುತ್ತೆ ಪಾಂಡುರಂಗನ ಧ್ಯಾನ ಮಾಡದಂತೆಯೂ ಆಗುತ್ತೆ ಅಲ್ಲಿ ಸೇರಿದ್ದ ಹಿರಿಯರೆಲ್ಲರೂ ಆ ಮಗುವಿಗೆ ವಿಠಲ ವಿಠಲ ಎಂದು ನಾಮಕರಣ ಮಾಡಿದರಂತೆ ಆ ತಾಯಿಗೇನಾನಂದವೋ ಮಕ್ಕಳಿಲ್ಲದವರ ಮನೆಯಲ್ಲಿ ಅಪರೂಪಕ್ಕಾಗಿ ಒಂದೇ ಒಂದು ಮಗುವಾಗಿಬಿಟ್ರೆ ಆ ಮಗುವನ್ನು ಬಹುಪ್ರೀತಿಯಿಂದ ಕಾಣುತ್ತಾರೆ ಮಕ್ಕಳಿರೋ ಮನೆಯಲ್ಲೇ ಒಂದು 7-8 ಮಕ್ಕಳಾದ್ರೆ ಒಂದೊಂದು ಮೂಲೆಯಲ್ಲಿ ಕೂತಿರುವುದು ಸಹಜ ಇಲ್ಲಿ ಈ ತಾಯಿ ಬಹು ಅಕ್ಕರೆಯಿಂದ ಮಗುವನ್ನು ಎತ್ತಿ ಆಡ್ತಾ ಇದ್ದಾಳಂತೆ ಕಾಲ ಕಳೆಯುತ್ತಿದೆ ದಿನ 1, 2, 3, 4, 5 ಕಳೆಯಿದಾಗ ಕಾಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಮಗು ಬೆಳೆಯುತ್ತಿದ್ದಾನೆ ತಾಯಿ ಅಕ್ಕರೆಯಿಂದ ಸಾಕುತ್ತಿದ್ದಾಳೆ ಒಂದು ದಿನ ಮಹಾನುಭಾವನಾದಂತಹ ಘೋರ ಸಂತೆಗೆ ಹೋಗಲು ಮಡಿಕೆಗಳನ್ನೆಲ್ಲ ತುಂಬಿಕೊಂಡು ಗಂಗೆಯನ್ನು ಕರೆದ ಗಂಗಾ ಏನ್ ಸ್ವಾಮಿ ಗಂಗಾ ಇದೋ ನಾನು ಸಂತೆಗೆ ಹೋಗ್ತಾ ಇದ್ದೇನೆ ನಿನಗೇನು ಬೇಕು ಹೇಳು
ಆಗ ಗಂಗಾ ಹೇಳ್ತಾಳೆ ವರುಷ ಒಂದಾಯಿತು ಮಗ ವಿಠಲನಿಗೆ ಸ್ವಾಮಿ ವರುಷ ಒಂದಾಯಿತು ನಮ್ಮ ವಿಠಲನಿಗೆ ಒಂದು ವರ್ಷ ಆಗ್ತಾ ಇದೆ ಕಣ್ರಿ ನೀವು ಹೇಗೂ ಸಂತೆಗೆ ಹೋಗ್ತಾ ಇದ್ದೀರಲ್ಲ ನನ್ನ ಮಗನಿಗೆ ಒಂದು ಕೆಂಪನೆ ಅಂಗಿ ತಗೊಂಬನ್ರಿ ನಕ್ಕ ಈತ ಯಾಕೆ ಕೆಂಪನೆ ಅಂಗಿ ಯಾಕವಿಲ್ಲ ಕಣ್ರಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಕಣ್ಣಿಗೆ ಕಪ್ಪನ್ನು ತಿದ್ದಿ ಹಣೆಗೆ ತಿಲಕ ಇಟ್ಟು ಈ ಕೆಂಪಂಗಿಯನ್ನು ಹಾಕಿ ಅವನ ಗುಂಗುರು ಗುಂಗುರು ಕೂದಲನ್ನು ತಲೆಯಾಡಿಸಿ ಚೆನ್ನಾಗಿ ಕೆದರಿ ಬಿಟ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ ಆ ಬಾಲಕೃಷ್ಣನೇ ಬಂದು ಆಡ್ತಿದ್ದಾನೆ ಅನ್ನೋ ಹಾಗಿರುತ್ತೆ ನೀವು ಬರೋವಾಗ ಅವನಿಗೆ ಹುಟ್ಟಿದಬ್ಬ ಕೆಂಪನೆ ಅಂಗಿ ತಗೊಂಬನ್ರಿ ಈ ಘೋರ ಹೆಂಡತಿಯನ್ನೇ ನೋಡುತ್ತಾ ಹೇಳ್ತಾನೆ ಗಂಗಾ ನಿನ್ನ ಮಗನ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೀಯೋ ಇದೇ ಪ್ರೀತಿಯನ್ನ ನನ್ನೊಡೆಯನಾದ ಪಾಂಡುರಂಗನ ಮೇಲೆ ಇಟ್ಟಿದ್ದಿದ್ರೆ ನಿನಗೆ ವೈಕುಂಠವೇ ಪ್ರಾಪ್ತವಾಗ್ತಿತ್ತಲ್ಲೇ ಅವನನ್ನೇಕೆ ಪೂಜೆ ಮಾಡೋಲ್ಲ ನೀನು ಆಗ ಗಂಗಾಬಾಯಿ ಹೇಳ್ತಾಳೆ ಯಾರಿಗೆ ಹೇಳಿದ್ರು ನಾನು ಅವನನ್ನು ಪೂಜೆ ಮಾಡೋಲ್ಲ ಅಂತ ದಿನನಿತ್ಯದಲ್ಲಿ ನಾನು ಅವನ ಪೂಜೆಯನ್ನು ಮಾಡುತ್ತಲೇ ಇದ್ದೇನೆ ಅವನನ್ನ ಪ್ರತ್ಯಕ್ಷವಾಗಿ ಕಾಣುತ್ತಲೇ ಇದ್ದೇನೆ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಲೇ ಇದ್ದೇನೆ ಊರು ಕೇಳಿದ ಹೌದೇ ದಿನನಿತ್ಯದಲ್ಲಿ ನೀನು ಪೂಜೆ ಮಾಡ್ತಾ ಇದ್ದೀಯಾ ಗಂಗಾ ಗಂಗಾ ಹಾಗಂದ್ರೆ ಏನೆ ಎಲ್ಲಿ ಕಾಣುತ್ತಾನೆ ನಿನಗೆ ದೇವರು ಆಗ ಗಂಗೆ ಹೇಳಿದ್ಲು ಇಲ್ಲೇ ನಿಂತಿದ್ದಾನಲ್ರಿ ನನ್ನ ಎದುರಿಗೆ ಮಾತನಾಡುತ್ತಿದ್ದಾನಲ್ಲ ಸ್ವಾಮಿ ನನಗೆ ನೀವೇ ಆ ಪಾಂಡುರಂಗ ನೀವೇ ನನಗೆ ಸರ್ವಸ್ವ ಸದ್ಯಕ್ಕೆ ಪತಿಯೇ ಸರ್ವಸ್ವ ಎಂದಾಗ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ ನನಗೆಲ್ಲ ದೇವರ ಸೇವೆ ಇಲ್ಲೇ ಆಗುತ್ತೆ ಹೋಗ್ರೆ ನಕ್ಕ ಘೋರ ಆಯಿತು ನಿನ್ನ ಕರ್ತವ್ಯ ನೀನು ಮಾಡು ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹಡ್ಡೆಯಲ್ಲಿ ಮಡಿಕೆಗಳನ್ನು ಹೊತ್ತು ನೇರವಾಗಿ ಸಂತೆಗೆ ಬಂದ ಓಹೋ ಘೋರ ಬಂದ ಮಡಿಕೆ ಬಂದ ಬನ್ನಿರಣ್ಣಯ್ಯ ಘೋರ ಬಂದ ಮಡಿಕೆ ತಂದ ಬನ್ನಿರಣ್ಣಯ್ಯ ಕುಡಿಕೆ ಮಡಿಕೆಗಳನ್ನು ಕೊಂಡು ಸಂತಸತಿ ಬಾಳಿರಣ್ಣ ಅಣ್ಣ ಅಮ್ಮ ಅಣ್ಣ ಘೋರ ಬಂದ ಘೋರ ಬಂದ ಮಡಿಕೆ ತಂದ ಬನ್ನಿರಣ್ಣಯ್ಯ ಇದು ಮಡಿಕೆ ತಂದಿದ್ದೇನೆ ಬನ್ನಿ ಎಂದಾಗ ಅವನಿಗಾಗಿ ಕಾದಿದ್ದ ಜನಗಳೆಲ್ಲ ಓಡೋಡಿ ಬಂದರಂತೆ ಘೋರಣ್ಣ ನನಗೊಂದು ಗಡಿಗೆ ತೆಗೆದುಕೋ ತಾಯಿ ಆಕೆಯತ್ರ ಬೆಲೆ ಮಾತನಾಡದೆ ಎರಡು ಕೈಗಳನ್ನು ಮುಂದೆ ಚಾಚುತ್ತಾನಂತೆ ಪಾಂಡುರಂಗ ಅವರೆಷ್ಟು ಕೊಡ್ತಾರೋ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ದಾನೆ ಇನ್ನೊಬ್ಬ ಆತ ಬಂದ ಅಣ್ಣ ನನಗೊಂದು ಗಡಿಗೆ ಕೊಡು ತಗೋಣ್ಣ ಇನ್ನೊಬ್ಬ ಮಗು ಬಂದಿದೆ ಅಣ್ಣ ನನಗೊಂದು ಕುಡಿಕೆ ತಗೊಮ್ಮ ಯಾರು ಎಷ್ಟು ಕೊಟ್ಟರೆ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ರೆ ಪಕ್ಕದ ಒಬ್ಬ ವ್ಯಾಪಾರಿ ಅಂದ ಏ ನೀನೇನೆಯ ಕಸುಬುದಾರರೇನಯ್ಯ ನೀನು ನಿನ್ನಿಂದ ನಮ್ ಕಸುಬೆಲ್ಲ ಹಾಳಾಗೋಯ್ತು ಅಲ್ಲ ಯಾವ್ದು ಕೇಳಿದ್ರು ಅದು ಕೊಡ್ತೀಯ ಅವ್ರು ಎಷ್ಟು ಕೊಟ್ಟರೆ ಅಷ್ಟು ಕಿಸೆಗೆ ಹಾಕ್ತೀಯಲ್ಲ ಆಗ ಘೋರ ಹೇಳ್ತಾನೆ ಅಣ್ಣ ಪಾಂಡುರಂಗ ನನ್ನ ಭಾಗಕ್ಕೆ ಎಷ್ಟು ಕೊಡ್ತಾನೋ ಅಷ್ಟು ತಾನೇ ನನಗೆ ಲಭ್ಯ ಹೌದು ಯಾರಾದ್ರೂ ಕಲ್ಲು ಕೊಟ್ರೆ ಏನ್ ಮಾಡ್ತೀಯ ಕಲ್ಲು ಕೊಟ್ರೆ ಏನ್ ಮಾಡ್ತೀಯ ಅಂದ್ರೆ ಘೋರ ಹೇಳ್ತಿದ್ದಾನೆ ಆ ಕಲ್ಲನ್ನೇ ಪರಮಾತ್ಮ ನನಗೆ ಕೊಟ್ಟ ಅಂತ ಹಾಕೊಳ್ತೀನಿ ಅಣ್ಣ ಇದು ಹೊರಟೆ ಅನ್ನುವಾಗ ಅಲ್ಲೊಂದು ಗೋವು ಬಂದಿದೆ ಅಂಬಾ ಓಹೋ ಗೋಮಾತಾ ನಿನಗೆ ಜಲ ಬೇಕಾಗಿದೆಯೋ ಇದು ತಂದೆ ಎಂದು ಘೋರ ಒಂದು ಗಡಿಗೆಯನ್ನು ತೆಗೆದುಕೊಂಡು ಹೋಗಿ ನದಿಯ ತೀರದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ತಂದು ಮುಂದಿಟ್ಟ ಆ ಗೋವು ಕುಡಿಯಲು ಹೋದರೆ ಕಂಠ ಬಹು ಚಿಕ್ಕದಾಗಿತ್ತು ಹಿಡಿಸಲಿಲ್ಲ ಮತ್ತೆ ತಲೆಗೆತ್ತಿ ಘೋರನನ್ನೇ ನೋಡಿತಂತೆ ಒಂದು ಕಲ್ಲನ್ನು ತಂದ ಘೋರ ಆ ಕಂಠವನ್ನು ಪಟ್ಟನೆ ಹೊಡೆದ ಕಂಠ ಹಾರಿ ಹೋಯಿತು ಆಗ ಗೋಮಾತೆಯು ಆನಂದದಿಂದ ಜಲಪಾನವನ್ನು ಮಾಡಿ ಅಂಬಾ ಈತ ಅಂತಾನೆ ಅಂಬಾ ಅಂದಿಯ ಅಮ್ಮ ಗೋಮಾತಾ ನೀನು ತೃಪ್ತಿಯಾದರೆ ಸಕಲ ದೇವತೆಗಳು ತೃಪ್ತಿಯಾದಂತೆ ಇದು ವಂದನೆ ಎಂದು ನಮಸ್ಕಾರವನ್ನು ಮಾಡಿದ ಸಂತೆಯಲ್ಲಿ ಮಾರಿದ ಮಡಿಕೆಗಳಿಂದ ಬಂದ ಹಣವನ್ನ ಮತ್ತೆ ನೇರವಾಗಿ ಬಂದಿದ್ದೆ ಆ ಮಾರುಕಟ್ಟೆಗಳಲ್ಲಿ ತನ್ನ ಮನೆಗೆ ಬೇಕಾಗಿರುವ ಸಕಲ ಸಾಮಗ್ರಿಗಳನ್ನೆಲ್ಲವನ್ನು ಕೊಂಡ ಹೆಂಡತಿ ಹೇಳಿದ್ದಂಥ ಕೆಂಪನೆಯ ಅಂಗಿಯನ್ನು ತೆಗೆದುಕೊಂಡ
ಕೆಂಪನೆ ಅಂಗಿಯನ್ನು ತೆಗೆದುಕೊಂಡಿದ್ದೇರಿ ಮಾಡಿದ್ದಾನೆ. ಸಾಮಗ್ರಿಗಳ ಜೊತೆಯಲ್ಲಿ ಪಾಂಡುರಂಗ ಪಾಂಡುರಂಗ ನೇರವಾಗಿ ತನ್ನ ಗ್ರಾಮವಾದ ತೆರಟೋಕಿಗೆ ಬಂದಿದ್ದಾನೆ. ತೆರಟೋಕಿಗೆ ಬಂದಿದ್ದೆ ಗಂಗಾ ಅಂದ. ಬಾಗಿಲು ಮುಚ್ಚಿತ್ತು. ಗಂಗಾ ಎಂದೊಡನೆ ಆ ತಾಯಿ ದಡದಡದನ್ನೇ ಓಡಿ ಬಂದಿದ್ದೆ. ಬಾಗಿಲನ್ನು ತೆಗೆದು ಪತಿಯ ಪಾದವನ್ನು ನೋಡಿ ತಂದ ಗಂಗಾ ಜಲವನ್ನು ಪಾದದ ಮೇಲೆ ಸುರಿದು ಪಾದವನ್ನು ಚೆನ್ನಾಗಿ ತೊಳೆದು ಸೆರಗಿನಿಂದ ಆತನ ಪಾದವನ್ನೊರೆಸಿ ಕರ ಹಿಡಿದು ಕರೆದುಕೊಂಡು ಹೋಗಿ ಆತನನ್ನು ಕೂರಿಸಿ ಪ್ರೀತಿಯಿಂದ ತಾನು ಮಾಡಿದ್ದನ್ನೆಲ್ಲ ಬಡಿಸಿ ಗಾಳಿ ಬೀಸ್ತಾ ನಗನಗುತ್ತ ನಿಂತಿದ್ದಾನೆ. ಮನೆಗೆ ಬಂದ ಗಂಡನನ್ನ ಯಾವ ತಾಯಿ ನಗನಗುತ್ತ ಕರೆದೊಯ್ದು ತಾನೇನೇ ಮಾಡಿರಲಿ ಅದನ್ನು ಬಡಿಸಿ ಆತ ಊಟ ಮಾಡುವಾಗ ಸಂತೋಷವಾಗಿ ನಗನಗುತ್ತಿದ್ದರೆ ಆಕೆ ಇಡುವ ತುತ್ತು ಎರಡೇ ಆದರೂ ಸಾಕು, ಆ ಪತಿಯ ಆನಂದದಿಂದ ಹೊಟ್ಟೆ ತುಂಬ ಹೋಗುತ್ತೆ. ಬಹುಜನ ಹೆಣ್ಣು ಮಕ್ಕಳಿಗೆ ಇದು ಗೊತ್ತಿಲ್ಲದೆ ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನು ಕೂರಿಸಿ ಭೋಜನವನ್ನು ಬಡಿಸಿ ಅಲ್ಲಿ ಅಳತಾ ಕೂತ್ಕೊಳ್ತಾರೆ. ಗಂಡ, ಯಾಕೆ ಅಳ್ತೀಯ? ನಿನ್ನ ಕಟ್ಕೊಂಡಾಗ್ಲಿಂದಲೂ ಇದೇ ಗೋಳೆ. ಆಗ ಗಂಡನಿಗೆ ಊಟಕ್ಕಿಂತಲೂ ಆಕೆ ಇಟ್ಟ ಆ ಮಾತೆ ವಿಷವಾಗಿ ಬಹಳ ತೊಂದರೆಯಾಗುತ್ತಂತೆ. ನಮ್ಮ ಸೀಮೆಯಲ್ಲಿ ಪ್ರಾತಃಕಾಲವಾದ ಕೂಡಲೇ ಕಣ್ಣನ್ನು ಬಿಟ್ಟ ತಾಯಿ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಗಂಡ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬರುವಾಗ ತಾನು ಸ್ನಾನ ಮುಗಿಸಿ ಬಂದು ಆಗೊಂದು ಸಲ ನಮಸ್ಕಾರವನ್ನು ಮಾಡ್ತಾಳೆ. ರಾತ್ರಿ ಮಲಗಬೇಕಾದರೆ ಗಂಡ ಮಲಗಿದ್ದಾನೆ ಎಂದು ತಿಳಿದಾಗ ಮಕ್ಕಳು ಮರಿಗಳನ್ನು ಮಲಗಿಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಂಗಲ್ಯವನ ಕಣ್ಣಲ್ಲಿ ಕಂಡು ಒಂದು ಸಲ ಕಣ್ಣಿಗೊತ್ತುಕೊಂಡು ತಾನು ನಿದ್ದೆ ಮಾಡ್ತಾಳೆ. ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಮೂರು ಸಲವಾದರೂ ಗಂಡನ ಕಾಲಿಗೆ ನಮಸ್ಕಾರ ಮಾಡುವ ಪರಿಪಾಠ. ಕೆಲವು ಸೀಮೆಯಲ್ಲಿ ಎರಡೇ ಸಲ. ಒಂದು ಮದುವೆ ಮಾಡಿಕೊಂಡಾಗ, ಇನ್ನೊಂದು ರಾಯರ ಗೋತ ಹೊಡೆದಾಗ. ನಿನಗೋ ನನಗೋ ಋಣ ತೀರೋಯ್ತೋ ಅಂತಾರಂತೆ. ಅದು ಯಾವುದೋ ದೇಶದ ವಿಚಾರವಾದ್ದರಿಂದ ಸದ್ಯಕ್ಕೆ ನಮಗೀಗ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರುವುದು ಗಂಗಾದೇವಿ ಬಹುಪ್ರೀತಿಯಿಂದ ಗಂಡನಿಗೆ ಗುಣಪಡಿಸಿದಳಂತೆ. ಎದ್ದು ಬಂದ ಗಂಡ, ಗಂಗಾ ಇದ ನೋಡು, ಹಸುಬಿಗೆ ಚೀಲದಲ್ಲಿ ನೀನು ಕೇಳಿದ್ದನ್ನೆಲ್ಲ ತಂದಿದ್ದೇನೆ ನೋಡು. ಆ ಚೀಲದಲ್ಲಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಡುವಾಗ ಕೆಂಪನೆಯ ಅಂಗಿ ಕೈಗೆ ಸಿಕ್ಕಿತಂತೆ. ಅಯ್ಯಮ್ಮನಿಗೆ ಏನು ಆನಂದವಾಗಿ ಬಿಡ್ತೋ. ಕೂಡ್ಲೇ ಹೇಳ್ತಾಳೆ, ಏನ್ರಿ ಏನೇ ನೀವಂತಿದ್ರಿ, ವಿಠಲನ ಮೇಲೆ ನಿನಗೊಬ್ಬಳಿಗೆ ಪ್ರೀತಿ, ನನಗಿಲ್ಲ ಅಂತಿದ್ರಲ್ಲ, ನಿಮಗೂ ಚೆನ್ನಾಗಿದೆ ಕಣ್ರಿ. ಹೇಗೆ ನಾನು ಎಂಥ ಅಂಗಿ ಬೇಕು ಅಂತ ಆಸೆ ಪಟ್ಟಿದ್ನೋ ಅಂಥದ್ದೇ ಕೆಂಪನೆ ಅಂಗಿ ತಂದಿದ್ದೀರ. ಪಾಂಡುರಂಗ ಪಾಂಡುರಂಗ, ಆಯಿತು, ನಿನ್ನ ಮಗನಿಗೆ ಸರಿಯಾದ ಅಂಗಿ ಸಿಕ್ಕಿದೆಯಲ್ಲ, ಸ್ವೀಕರಿಸು. ಇನ್ನು ನಾನು ಮುಂದಿನ ಸಂತೆಗೆ ಬೇಕಾದ ಮಡಿಕೆಗಳನ್ನು ಮಾಡಲು ಮಣ್ಣನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೊರಗಡೆಗೆ ಬಂದ. ಹೊರಗಡೆಗೆ ಬಂದು ರಾಶಿ ಹಾಕಿರುವ ಮಣ್ಣನ್ನು ನೋಡಿ ಸ್ವಲ್ಪ ನೀರನ್ನು ಹಾಕಿ ತುಳಿಯುತ್ತಿದ್ದಾನೆ. ಪಾಂಡುರಂಗ 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 ಪಾಂಡುರಂಗ. ಅಷ್ಟರೊಳಗಾಗಿ ಗಂಗಾದೇವಿಯು ಮಗನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಳೆ, ಹಣೆಗೆ ತಿಲಕವನ್ನಿಟ್ಟಿದ್ದಾಳೆ, ಕಣ್ಣಿಗೆ ಕಪ್ಪನ್ನು ಹಚ್ಚಿದ್ದಾಳೆ. ಅಯ್ಯೋ ನನ್ನ ಮಗನಿಗೆ ದೃಷ್ಟಿಯಾಗತ್ತೆ ಅಂತ ಪರಕೆ ಕಡ್ಡಿ ತಗೊಂಡ್ಬಂದು ದೃಷ್ಟಿ ತೆಗಿತಾಳೆ. ಭೋಜನ ತಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಒಂದು ಮಂತ್ರ ಹೇಳ್ತಾಳೆ. ಆಳ್ಕಣ್ಣು ಮುಳ್ಕಣ್ಣು ಪರದೇಶಿ ಕಣ್ಣು ದೇವದ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಎಲ್ಲ ನಾಶವಾಗಿ ಹೋಗ್ಲಿ, ಈ ತಾಯಿ ಕಣ್ಣೆರಡೇ ಚೆನ್ನಾಗಿರೋವು, ಬಾಕಿ ಕಣ್ಣೆಲ್ಲ ಪೀಡೆ ಕಣ್ಣು ಪರದೇಶಿ ಕಣ್ಣು. ಇದೇನ್ರಿ ಹೀಗೆ ಹೇಳ್ತಿರಲ್ಲ ಅಂದರೆ ತಾಯಿಯ ಮಮತೆ ಎಂಥದ್ದು ಅಂತ ಅರ್ಥವಾಗುತ್ತೆ. ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ. ಅಲಂಕಾರವನ್ನು ಮಾಡಿ ಕೆಂಪನೆಯ ಅಂಗಿಯನ್ನು ತೊಡಿಸಿ ಆ ಮಗನನ್ನ ಮನೆಯ ಮೇಲೆ ಕೂರಿಸಿ ಮುದ್ದಾಡ್ತಾಳೆ, ಆನಂದ ಪಡ್ತಾಳೆ. ಕೊನೆಗೇನಾಗಿದೆ, ಆ ಮಗನನ್ನು ಕೂರಿಸಿ ತಾನು ಅಲ್ಲಿರುವಾಗ ಹೊರಗಡೆ ಮಹಾನುಭಾವನಾದಂಥ ವಿಠಲನ ಭಕ್ತನಾದ ಘೋರ ಕರೆದನಂತೆ, ಗಂಗಾ. ಗಂಗಾದೇವಿ ಅಂದಪ್ಪ, ನಿಮ್ಮ ಅಪ್ಪ ಕರೀತಾ ಇದ್ದಾರೆ ಕಣ, ಇದೋ ಬಂದೆ ಅಂತ ಮಗನನ್ನು ಕೂರಿಸಿ ಓಡಿ ಬಂದಿದ್ದಾಳೆ. ಏನ್ರಿ ಗಂಗಾ, ನಾನು ಮಣ್ಣು ತುಳಿಬೇಕಾಗಿದೆ, ನೀರು ಸಾಲದಲ್ಲೇ. ಏನ್ರಿ ಆಗಲೇ ತಂದಿಟ್ನಲ್ಲ, ಸಾಲದಾಗಿದೆ ಕಣೆ. ಸಾಲದೆ? ಹಾಗಾದ್ರೆ ನಾನು ನದಿ ತೀರಕ್ಕೆ ಹೋಗಿ ಬರ್ಬೇಕ್ರಿ. ಏನಾದ್ರೂ ಮಾಡು ಗಂಗಾ, ಬೇಗ ಜಲ ತೆಗೆದುಕೊಂಡು ಬಾ, ನಾನು ಮಣ್ಣನ್ನು ಹದವಾಗಿ ತುಳಿದು ಹದ ಮಾಡಿ ಮಡಿಕೆ ಮಾಡಿ ಒಣಗಾಕಿ ಆ ನಂತರದಲ್ಲಿ ಸಂತೆಯೊಳಗಾಗಿ ಸಿದ್ಧ ಮಾಡಿಕೊಳ್ಬೇಕು. ಇಗೊಳ್ರಿ ಬಂದೆ ಎಂದು ಓಡಿ ಬಂದು ಮಗನನ್ನು ಮನೆ ಮೇಲೆ ಕೂರಿಸಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ವಿಠಲ ನಿಮ್ಮಪ್ಪ ನೀರು ತಗೊಂಬ ಅಂತ ಹೇಳಿದ್ದಾರಪ್ಪ, ನಾ ಬೇಗ ಬಂದ್ಬಿಡ್ತೇನೆ, ಇಲ್ಲೇ ಇರಬೇಕು ಮಗನೇ. ಆ ಒಂದು ವರ್ಷದ ಮಗು ತಾಯಿಯನ್ನೇ ನೋಡುತ್ತೆ, ನಗುತ್ತೆ,
ನಕ್ಕಾಗ ತಾಯಿಗೆ ಆನಂದ ತಂಬಿ ಮುದ್ದಾಡ್ತಾಳೆ. ನೋಡು ನಾ ಬರೋವರೆಗೂ ಅಲ್ಲಾಡಬಾರದು, ಇದು ಈಗಲೇ ಬಂದ್ಬಿಡ್ತೇನೆ ಅಂತ ಹೇಳಿ ಮಗುವನ್ನು ಮನೆಯ ಮೇಲೆ ಕೂರಿಸಿ ತಾನು ಓಡಿ ಬಂದಿದ್ದೆ ಆ ಗಡಿಗೆಯನ್ನು ತೆಗೆದುಕೊಂಡು ಹೊರಟ್ಲು. ಹೊರಟ್ರೆ ಗೋರ ಕೇಳಿದ, ಗಂಗಾ ಏನ್ರಿ ಇನ್ನೊಂದು ವಿಚಾರ ಗಂಗಾ? ಏನು? ನೀನು ಬರೋವರೆಗೂ ಮಣ್ಣು ತುಳಿತಾ ಇರ್ತೇನೆ, ಆದರೆ ಆ ತುಳಿಯುವ ಮಣ್ಣಿಗೆ ಬರಿಗಾಲಲ್ಲಿ ತುಳಿಯುವುದು ಬೇಡ ಕಡೆ. ಏನ್ ಮಾಡುವಂತೀರಾ? ನಾನು ಪಾಂಡುರಂಗ 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 ಅಂತ ರಂಗನ ಹೆಸರನ್ನು ಹೇಳಿಕೊಂಡೇ ತುಳುಕೊಂಡಿರ್ತೀನಿ. ಆದ್ದರಿಂದ ನೀನು ಆ ದೇವರ ಗೂಡಿನಲ್ಲಿ ತಾಳ ಇದೆ ನೋಡು, ಆ ತಾಳ ತಂದು ಕೊಟ್ಬಿಡು. ಅಯ್ಯಮ್ಮ ಅಂದ್ಲು, ಹೌದಾ, ಹಾಗೆ ಆಗ್ಲಿರಿ ಅಂತ ಹೇಳಿ ಗಡಿಗೆಯನ್ನು ಮತ್ತೆ ಇಟ್ಟು ಪುನಃ ಮನೆ ಒಳಗಡೆಗೆ ಹೋಗಿ ಆ ಪಾಂಡುರಂಗನ ವಿಗ್ರಹದ ಪಕ್ಕದಲ್ಲಿದ್ದ ಭಜನೆಗಾಗಿ ಉಪಯೋಗಿಸಬಹುದಾದ ತಾಳವನ್ನು ತಂದು ಗಂಡನ ಕೈಗೆ ಕೊಟ್ಟಳು. ಗಂಡ ಆ ದಾರವನ್ನು ಕುತ್ತಿಗೆಗೆ ಹಾಕೊಂಡಿದ್ದೆ, ಒಂದು ಸಲ ಝಯ್ಯನೆ ಹೊಡೆದು ಪಾಂಡುರಂಗ. ಗಂಗಾ ಎಷ್ಟು ಆನಂದವಾಗಿದೆ ನನಗೆ, ಎಷ್ಟು ಆನಂದವಾಗಿದೆ. ಹಾಗಾದ್ರೆ ಹೋಗಿ ಬರಲೇನ್ರಿ, ಹೋಗಿ ಬಾ. ಈ ತಾಯಿ ಮತ್ತೆ ಬಂದು ಬಾಗಿಲಲ್ಲಿ ಇತ್ತುಕೊಂಡ್ಲು. ನೋಡ್ರಿ ಒಂದು ವಿಚಾರ ಹೇಳೋದು ಮರ್ತೆ. ಏನು ಗಂಗಾ? ಒಳಗಡೆ ವಿಠಲನಿದ್ದಾನೆ, ಎಚ್ಚರಿಕೆ ಅಂತ ಹೇಳಿ ಈ ತಾಯಿ ಜಲವನ್ನು ತರುವುದಕ್ಕಾಗಿ ನದಿ ತೀರಕ್ಕೆ ಹೊರಟಿದ್ದಾಳೆ. ಮಹಾನುಭಾವನಾದಂಥ ಗೋರನಿಗೆ ಈ ಮಾತು ಕೇಳಿಸಿತಂತೆ. ಆಹಾ, ಗಂಗಾ ಎಂಥ ಮಾತಾಡದ್ಲು, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ. ಆಹಾ, ಎಲ್ಲರ ಹೃದಯದೊಳಗಡೆ ಆ ಪಾಂಡುರಂಗ ಸರ್ವದಾ ನೆಲೆಯಾಗಿ ಇದ್ದಾನೆ ಎಚ್ಚರಿಕೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಣ್ಣನ್ನು ತುಳಿಯಲಾರಂಭಿಸಿದನಂತೆ, ಆ ತುಳಿಯಲಾರಂಭಿಸುತ್ತಾ ಹೇಳಿದನಂತೆ, ಸುಖವಾಗಲಿ ಬಹು ದುಃಖವಾಗಿರಲಿ ಸಖನೀನಾಗಿರೋ ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಜಯ ಜಯ 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 ವಿಠಲ. ಮೈ ಮರೆತು ಘೋರನು ಪಾಂಡುರಂಗನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯಿತ. ಹೆಜ್ಜೆ ಹೆಜ್ಜೆಗೂ ವಿಠಲ ವಿಠಲ ಎನ್ನುವಾಗಲೆಲ್ಲ ಆ ತನ್ನ ಹೆಜ್ಜೆಯೇ ಜೊತೆಗೂಡಿಸುತ್ತಿದ್ದಾನೆ ಭಗವಂತನ ನಾಮವನ್ನ. ವಿಠಲ 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 ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ 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 ಎಂದರೆ ಆ ಮನೆ ಒಳಗಡೆ ಮನೆಯ ಮೇಲೆ ಕುಳಿತಿದ್ದಂಥ ಆ ಶಿಶುವಿಗೆ ಇದು ಕೇಳಿಸಿದೆ. ಅಂದೆಯ ಶಬ್ದವನ್ನು ಕೇಳಿದೊಡನೆ ಆ ಪುಟ್ಟ ಮಗು ಅಂಬೆಗಾಲನ್ನಿಡುತ್ತಾ ಮೆಲ್ಲನೆ ಹೊರಗಡೆಗೆ ಬರುತ್ತಿದ್ದಾರೆ. ಈ ಮಹಾನುಭಾವನಾದ ಘೋರ ವಿಠಲ ವಿಠಲ ಜಯ ಜಯ 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 ವಿಠಲ 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 ಎಂದರೆ ಆ ಮಹಾನುಭಾವನಾಗಿರ್ತಕ್ಕಂಥ ಘೋರರ ಧ್ಯಾನದ ಕೂಗಿಗೆ ಕೇಳಿ ವೈಕುಂಠವಾಸನಾದ ಆ ಪಾಂಡುರಂಗ ಸ್ವಾಮಿ ಘೋರನ ದಿವ್ಯ ದೃಷ್ಟಿಗೆ ಪ್ರತ್ಯಕ್ಷನಾಗಿ ಸಂಕದ ಮೇಲೆ ಕೈಯನ್ನಿಟ್ಟು ಆ ಧ್ಯಾನದಲ್ಲೇ ತಕ ತಕನೆ ಕುಡಿಯಲಾರಂಭಿಸಿದನಂತೆ. ಇದನ್ನ ಜ್ಞಾನ ಚಕ್ಷುವಿನಲ್ಲಿ ಕಂಡ ಘೋರ ಜಗತ್ತನ್ನೇ ಮರೆತ, ತಾನಿರುವುದನ್ನು ಮರೆತ ವಿಠಲ ವಿಠಲ ಜೈ ಜೈ 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 ವಿಠಲ 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 ವಿಠಲ. ಆ ಧ್ವನಿಯನ್ನು ಕೇಳಿ ಪುಟ್ಟ ಮಗು ಬಾಗಿಲಿಂದ ಹೊರಗಡೆಗೆ ಬಂದಿದೆ, ತಂದೆಯ ಬಳಿಗೆ ಬಂದಿದೆ. ಆತ ಮಣ್ಣನ್ನು ತುಳಿಯುತ್ತಿರುವ ಎಡೆಗೆ ಬಂದು
ತನ್ನ ಬಲಗೈಯನ್ನು ಚಾಚಿ ಆ ತಂದೆಯೇ ತನ್ನನ್ನು ಎತ್ತಿಕೊಳ್ಳುತ್ತಾನೆ ಎಂಬ ಭಾವನೆಯಲ್ಲಿ ಮುಂದೆ ಸಾಗಿದಾಗ ಅರಿವಿಲ್ಲದೆ ವಿಠಲ ಧ್ಯಾನದಲ್ಲಿದ್ದಂಥ ಕೋರ ಆ ಮಗುವಿನ ಬಲಗೈಯಿನ ಮೇಲೆ ತನ್ನ ಪಾದವನ್ನಿಟ್ಟು ವಿಠಲ ಅಂತ ಕೂಗಿದ. ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ. ಮೈ ಮರೆತು ತದೇಕ ಚಿತ್ತನಾಗಿ ಪ್ರಪಂಚವೇ ಕಾಣದೆ ತನ್ನ ಪಾದದಲ್ಲಿ ಆ ಮಗುವನ್ನು ಮಣ್ಣಿನೊಳಗೆ ಹಾಕಿ ತುಳಿದನಂತೆ ಆ ಎಳೆಯ ಮಗುವು ಮಣ್ಣಿನೊಳಗೆ ಮಣ್ಣಾಗಿ ಸೇರಿ ಹೋಗಿದೆ. ಅರಿವಿಲ್ಲದ ತಂದೆ, ಜಗದೊಡೆಯನಾದ ಪರಮಾತ್ಮನ ಕಡೆಗೆ ಗಮನವಿಟ್ಟ ತಂದೆ, ವಿಠಲ 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 ಅಂತಲೇ ಇದ್ದಾನೆ. ನದಿಯ ತೀರಕ್ಕೆ ಹೋಗಿದ್ದ ಗಂಗಾಬಾಯಿ ಕೊಡದಲ್ಲಿ ಜಲವನ್ನು ಹೊತ್ತವಳು. ತನ್ನ ಸ್ನೇಹಿತರಿಗೆ ಹೇಳ್ತಾಳಮ್ಮ, ಮನೆಯಲ್ಲಿ ಮಗು ಒಬ್ಬನನ್ನೇ ಬಿಟ್ಟು ಬಂದಿದ್ದೇನೆ, ಬೇಗ ಬರ್ತೇನೆ ಎಂಬುದಾಗಿ ಹೇಳಿ ತಾನಲ್ಲಿಂದ ಓಡೋಡಿ ಓಡೋಡಿ ತನ್ನ ತನೆಯನ್ನು ನೋಡಬೇಕು ಎಂಬುದಾಗಿ ತಾನು ಧಾವಿಸಿ ಬಂದಿದ್ದಾಳೆ. ಇಲ್ಲಿ ಗಂಡ ವಿಠಲ 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 ಅಂತಿದ್ರೆ ಕೊಡವನ್ನ ಅಲ್ಲಿ ಪಕ್ಕದಲ್ಲಿಟ್ಟು, ಸ್ವಾಮಿ ಸ್ವಾಮಿ ಏನಿದು, ನಿಮಗಿದೇ ಗಮನವೇ, ಹಾಗಾದ್ರೆ ನೀವಿಲ್ಲಿ ನೋಡ್ಕೊಳ್ಳಿ, ನನ್ನ ಮಗು ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಕೊಡವನ್ನ ತನ್ನ ಗಂಡನ ಪಕ್ಕದಲ್ಲಿಟ್ಟು ನೇರವಾಗಿ ವಿಠಲ ಎಂದು ಒಳಗಡೆಗೆ ಬರ್ತಾ ಇದ್ದಾಳೆ. ಓಡೋಡಿ ಬಂದ ತಾಯಿ ಮನೆ ಒಳಗಡೆ ನೋಡ್ತಾಳೆ, ಮನೆಯ ಮೇಲಿದ್ದ ಕಂದ ಇಲ್ಲದಾಗಿದ್ದಾನೆ. ವಿಠಲ ವಿಠಲ, ಎಲ್ಲಿ ನನ್ನ ಮಗ? ನನ್ನ ಮಗ ಕಾಣ್ತಾ ಇಲ್ವಲ್ಲ, ಎಲ್ಲಿ? ಆ, ದೇವರ ಮನೆಯಲ್ಲಿ ಹೊತ್ಕೊಂಡಿದ್ದಾನೆ ಅಂತ ಹೇಳಿ ವಿಠಲ ವಿಠಲ ಅಂತ ಬಗ್ಗಿ ನೋಡಿದ್ಲು, ಅಲ್ಲೂ ಇಲ್ಲ. ತಾಯಿಯ ಮನಸ್ಸು ದುಗುಡದಿಂದ ಕುರಿಯಲಾರಂಭಿಸಿತು. ಎಲ್ಲಿ ವಿಠಲ ವಿಠಲ? ಮನೆ ಹೊರಗಡೆಗೆ ಓಡಿ ಬಂದು ಬಾಗಿಲಲ್ಲಿ ಹೋಗುವಾಗ ಅಲ್ಲೊಬ್ಬ ಅಜ್ಜಮ್ಮನನ್ನು ಕೇಳಿದ್ರಂತೆ, ಅಜ್ಜಮ್ಮ ನನ್ನ ವಿಠಲನ್ ನೋಡಿದ್ರ? ಅಯ್ಯಮ್ಮ ನಕ್ಕಳು, ಏನೇ ಹುಚ್ಚಿ, ಅವನೇನು ಓಡಾಡೋ ಮಗು ನಾ ಹೊರಗಡೆ ಬರೋದಕ್ಕೆ? ಹೋಗು ಹೋಗು, ಮನೆ ಒಳಗಡೆನೆ ಇರಬಹುದು, ನೋಡು. ನೋಡಿದೆ ಅಜ್ಜಮ್ಮ, ಎಲ್ಲೂ ನನ್ನ ಮಗ ಕಾಣ್ತಾ ಇಲ್ಲ. ಈ ನಮ್ಮ ಯಜಮಾನ್ರೋ ವಿಠಲ ವಿಠಲ ಅಂತ ಕೂತಿದ್ದಾರೆ, ನನ್ನ ವಿಠಲ ಎಲ್ಲಿ ಕಾಣಲಿಲ್ಲ. ವಿಠಲ ವಿಠಲ ಅಂತ ಬಂದರೆ ಅಲ್ಲ, ಮಹಾನುಭಾವನಾದ ಘೋರ ಅದೇ ತತ್ವದಲ್ಲಿದ್ದಾನೆ. ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ 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 ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ. ಹೆಂಡತಿ ಹತ್ರ ಬಂದು, ಏನ್ರಿ ಏನ್ರಿ, ಮನೆ ಒಳಗಡೆ ವಿಠಲ ಕಾಣ್ತಾ ಇಲ್ಲ, ಏನ್ರಿ? ಅಯ್ಯೋ ಇದೇನಿದು, ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ. ತಾಯಿಗೆ ಸಿಟ್ಟು ಬಂತು, ಗಂಡನನ್ನೇ ತೋರ್ತಾ, ಏನ್ರಿ, ನಾನು ಮಗನ ಕಳ್ಕೊಂಡು ಹುಡುಕಾಡ್ತಾ ಇದ್ರೆ ನೀವು ವಿಠಲ ವಿಠಲ ಅಂತಿದ್ದೀರಾ, ನಿಮಗೆ ಈ ಮೊಣ್ಣೆ. ತಲೆ ಬಗ್ಗಿ ಮಣ್ಣಿನ ಕಡೆಗೆ ನೋಡಿದ್ಲು, ಆ ತುಳಿಯುತ್ತಿರುವ ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದೇನಿದು, ಇದೇನು ಮೊಣ್ಣೆಗೆ ಈ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಂತ ತಾಯಿ ನೋಡುತ್ತಿದ್ದರೆ, ಆತ ವಿಠಲ 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 ಅಂತ ತುಳಿಯುತ್ತಿರುವಾಗ ಒಂದು ತುಡಿತಕ್ಕೆ ಆ ಎಳೆಯ ಮಗುವಿನ ಬಲಗೈ ಬೆರಳುಗಳ ಸಹಿತ ಮೇಲಕ್ಕೆದ್ದು ಕಾಣಿಸಿತು. ಕಂಡ ಕೂಡಲೇ ತಾಯಿ ಅಯ್ಯೋ ಎಂದು ಚೀರಿ ತನ್ನ ಗಂಡನನ್ನು ಒಂದು ಸಲ ತಳ್ಳಿದಳಂತೆ. ಯಾರಿ ಘೋರ ಪಕ್ಕದಲ್ಲಿ ಧಮ್ಮನೆ ಬಿದ್ದ ಈ ತಾಯಿ ಆ ಮಣ್ಣಿನ ಹತ್ತಿರ ಹುಡುಕಾಡಿ 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 ಮಗುವಿನ ಅಂಗಾಂಗಗಳನ್ನು ಬೇರೆ ಮಾಡುತ್ತಾ, ವಿಠಲ ವಿಠಲ ಮಗನೇ ವಿಠಲ. ಜಾರಿ ಬಿದ್ದ ಘೋರ ಮೆಲ್ಲನೆ ಎದ್ದ ಯಾರು ಯಾರು ಯಾರು? ನಾನು ಧ್ಯಾನ ಮಾಡುವಾಗ ನನ್ನನ್ನು ತಳ್ಳಿದವರು. ಗಂಗಾ ಗಂಗಾ, ಯಾಕಳ್ತಾ ಇದ್ದೀಯೇ ಗಂಗಾ, ಯಾಕಳ್ತಾ ಇದ್ದೀಯೇ ಗಂಗಾ? ಹೇಳ್ತಾಳೆ, ಅಳದಿದ್ದೇನು ಮಾಡಿದ್ರಿ, ಅಯ್ಯೋ ನನ್ನ ಮಗನ ಹುಟ್ಟಿದ ದಿನ ಅಂದುಕೊಂಡಿದ್ದರೆ ನನ್ನ ಮಗನಿಗೆ ಸಾವಿನ ದಿನ ತಂದರಲ್ರಿ.
ಹೆಣ್ಣ ತಂದೆಯೇ ಮಗನ ಕುತ್ತಿಗೆಯನ್ನು ಹಿಸುಕಿ ಕೊಂದಂತೆ ಪಾದದಡಿಯಲ್ಲಿ ಕಸಕಿದ್ದ ಕೊನೆಯಾಗಿ ಕಂಡು ನನ್ನ ವಿಠಲನನ್ನು ತುಳಿದಿರೆ ವಿಠಲ ಕಂಡ ಘೋರ ಕೂಡಲೇ ಪಾಂಡುರಂಗ ಪಾಂಡುರಂಗ ಇದೇನು ಮಾಡಿದೆಯೋ ಪಾಂಡುರಂಗ ದೇವಾ ಹಾರಿಗೂ ಮನನೋಯದಂತೆ ಬಾಳಬೇಕೆಂದು ಕಾಲ ಕಳೆಯುತ್ತಿರುವ ನಿನ್ನ ಭಕ್ತ ಒಂದು ಮಗುವನ್ನು ಕೊಂದ ಪಾಪಿಯಾಗಲೆ ಪಾಂಡುರಂಗ ಪಾಂಡುರಂಗ ಗಂಗಾ ಇದೇನೇ ಈ ಪಾಂಡುರಂಗನ ಲೀಲಾ ಗಂಗೆ ಹೇಳಿದ್ರು ಪಾಂಡುರಂಗನ ಲೀಲಾ ಅವನು ದೇವರೇನ್ರಿ ಅವನೊಬ್ಬ ಮನೆ ಹಾಳ ನನ್ನ ಮಗ ಸಾಯುತ್ತಿದ್ದರೆ ಭಕ್ತರನ್ನು ಉದ್ಧಾರ ಮಾಡಲು ಎದ್ದೋಡಿ ಬರುತ್ತಿದ್ದ ನಿಮ್ಮ ರಂಗ ಎಲ್ಲಿಗೆ ಹೋದರಿ ಅವನು ರಂಗನಲ್ಲ ಅವನೊಬ್ಬ ಭಂಗ ಅವನೊಬ್ಬ ಧೈರ್ಯ ರಾಕ್ಷಸ ಅವನು ದೇವರಾಗಿದ್ದರೆ ನನ್ನ ಮಗ ಸಾಯುವುದಕ್ಕೆ ಅವಕಾಶ ಕೊಡ್ತಿದ್ದೇನ್ರಿ ಘೋರ ಕೈಗಳನ್ನು ಜೋಡಿಸಿದ ಗಂಗಾ ಇದೋ ನಿನಗೆ ವಂದನೆ ನಿನ್ನ ಮಗನನ್ನು ಕೊಂದವನು ನನ್ನ ನೇನು ಬೇಕಾದರೂ ಅನ್ನು ಬೇಕಾದಷ್ಟು ಶಾಪವನ್ನು ಕೊಡು ನಾಡಿನಲ್ಲಿರುವ ಹಿರಿಯರನ್ನು ಕರೆಸಿ ನನಗೆ ಶಿಕ್ಷೆಯನ್ನು ಮಾಡು ಆದರೆ ಗಂಗ ನನ್ನ ಪಾಂಡುರಂಗನನ್ನೇನು ಅನ್ನಬೇಡ ಗಂಗಾ ಪಾಂಡುರಂಗನನ್ನೇನು ಅನ್ನಬೇಡ ಯಾಕನ್ನಬಾರದು ಆ ಮನೆ ಹಾಳನನ್ನು ಯಾಕನ್ನಬಾರದು ಅವನಿಗೆ ಮಗ ಸತ್ತಿದ್ರಲ್ವೇನ್ರಿ ಗೊತ್ತಾಗೋದು ಅವನ ಮಗ ಸತ್ತಿದ್ರೆ ಗೊತ್ತಾಗ್ತಾ ಇತ್ತು ಹಾಗನ್ನುವಾಗ ಘೋರ ಸಿಟ್ಟಿನಿಂದ ಪಕ್ಕದಲ್ಲಿರುವ ಕೋಲನ್ನೆತ್ತಿಕೊಂಡ ಇಲ್ಲವೇ ನಾನು ಎಷ್ಟು ವಿಧದಿಂದ ಹೇಳಿದರೂ ನನ್ನ ಮಾತನ್ನು ಬೀರಿ ನನ್ನೊಡೆಯನಾದ ರಂಗನನ್ನ ಮನಸ್ಸಿ ಬೈತಿರುವೆಯ ನೋಡೇನು ಮಾಡ್ತೀರಿ ಕೈಯನ್ನೆತ್ತಿದ ಭಯದಿಂದ ಗಂಗಾಂಗ್ಲು ನನ್ನನ್ನು ಹೊಡಿತೀರ ಬೇಡ್ರಿ ನನ್ನನ್ನು ಮುಚ್ಚಬೇಡಿ ನನ್ನನ್ನು ಮುಟ್ಟಬೇಡಿ ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ ಪಾಂಡುರಂಗ 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 ರಂಗನ ಮೇಲಾಣೆ ಇಟ್ಟಿಯ ಗಂಗಾ ಇದೋ ನಾನು ನಿನ್ನನ್ನು ಮುಟ್ಟುವುದಿಲ್ಲ ಎಲ್ಲಿ ಊರಿನವರನ್ನೆಲ್ಲ ಕರಿ ಅಯ್ಯ ಬನ್ರಪ್ಪ ಬನ್ನಿಯಪ್ಪ ಬನ್ನಿ ಎಂಬುದಾಗಿ ಎಲ್ಲರನ್ನು ಕರೆದು ಆ ಮಣ್ಣೊಳಗೆ ಮಣ್ಣಾಗಿ ಹೋಗಿರುವ ಮಗುವನ್ನ ಬಹು ಉಪಾಯಾಂತರವಾಗಿ ಆರಿಸಿ ಆರಿಸಿ ಒಂದು ಬಟ್ಟೆಯ ಗಂಟಿನಲ್ಲಿ ಕಟ್ಟುತ್ತಾ ಆ ಮಗುವನ್ನ ಸ್ಮಶಾನದತ್ತಕ್ಕೆ ಹೊತ್ತು ತರುತ್ತಾ ಇದ್ದಾನೆ ಹೇ ರಂಗ ಇದೇನು ಮಾಡಿದೆ ಪಾಂಡುರಂಗ ಆವ ಪಾಪದ ಫಲವೋ ವಿಠಲ ಆವ ಪಾಪದ ಫಲವೋ ವಿಠಲ ಕಂದನ ಕೊಂದ ತಂದೆ ನಾನಾದೆ ಕಂದನ ಕೊಂದ ತಂದೆ ನಾನಾದೆ ಆವ ಪಾಪದ ಫಲವೋ ವಿಠಲ ಪಾಂಡುರಂಗ ಹೇ ವಿಠಲ ಹುಟ್ಟಿದ ದಿನವು ಇಂದು ಎನ್ನುತ್ತಾ ಸಂಭ್ರಮದಿ ಮೆರೆದೆ ಕಂದನ ಹುಟ್ಟಿದ ದಿನವು ಇಂದು ಎನ್ನುತ್ತಾ ಸಂಭ್ರಮದಿ ಮೆರೆದೆ ವಿಠಲ ಸಾವಿನ ದಿನ ಇಂದಾಗಿ ಕಂದನಿಗೆ ನಾನೇ ಯಮನಾದೆ ವಿಠಲ ಸಾವಿನ ದಿನ ಇಂದಾಗಿ ಕಂದನಿಗೆ ನಾನೇ ಯಮನಾದೆ ವಿಠಲ ಅವ ಪಾಪದ ಫಲವೋ ವಿಠಲ ಕಂದನ ಕೊಂದ ತಂದೆ ನಾನಾದೆ ಅವ ಪಾಪದ ಫಲವೋ ಹೇ ವಿಠಲ ಪಾಂಡುರಂಗ ಎಂದು ಬಂದು ಮಗುವಿನ ಸಂಸ್ಕಾರವನ್ನು ಮಾಡಿದ ಹಿಂತಿರುಗಿ ಮನೆಗೆ ಬಂದಿದ್ದಾನೆ ಕಾಲ ಕಳೆಯುತ್ತಿದೆ ಗಂಗಾ ಪುತ್ರ ಶೋಕದಲ್ಲಿ ಪತಿಯನ್ನ ಮಾತನಾಡಿಸದೆ ಕಾಲವನ್ನು ಕಳೆಯುತ್ತಿದ್ದಾಳೆ ಮಡಿಕೆಗಳನ್ನೆಲ್ಲ ಹೊತ್ತು ಸಂತೆಗೆ ಬಂದ ಆ ಉತ್ಸಾಹವಿಲ್ಲ ಮಾರುವಾಗ ಪಾಂಡುರಂಗ ಪಾಂಡುರಂಗ ಅಂತಿದ್ದರೆ ಒಬ್ಬಾಕೆ ಕೇಳ್ತಾಳೆ ಅಣ್ಣ
ಮೊದಲು ನಿನ್ನ ಮುಖದಲ್ಲಿ ಕಾಣುತ್ತಿದ್ದ ನಗು ಕಾಣುತ್ತಿಲ್ಲ ಏಕಣ್ಣ. ಗೋರ ಹೇಳದಮ್ಮ, ಆಗ ಗೋರ ಪವಿತ್ರನಾಗಿದ್ದ ಅಮ್ಮ, ಈಗ ಈಗ ಪಾಂಡು. ಬೇಡ ತಾಯಿ, ನೀ ತೆಗೆದುಕೊಂಡು ಹೋಗು. ಹಿಂದಿರುಗುವಾಗ ಆ ಗೋವು ಮತ್ತೆ ಬಂದಿದೆ. ಆ ಗೋವಿಗೆ ಕೊಡದಲ್ಲಿ ಜಲ ತಂದು ಕಂಠವನ್ನು ಹೊಡೆದು ಮುಂದಿಟ್ಟರೆ ಅದು ಜಲಪಾನ ಮಾಡದೆ ಗೋರನನ್ನೇ ನೋಡಿ ಮುಂದಕ್ಕೆ ಹೋಯಿತಂತೆ. ಗೋರ ಹೇಳ್ತಾನೆ, ನಿಜ ಅಮ್ಮ, ಎಲ್ಲರಂತೆ ಗಂಗೆ ಓರ್ವಳು ತಾಯಲ್ಲವೇ, ಲೋಕದಲ್ಲಿ ತಾಯಲ್ಪ ಬಿರಿದು ನಿನಗಿಲ್ಲವೇ ಗೋಮಾತಾ. ಆ ಗಂಗೆಯ ಮಗುವನ್ನು ಕೊಂದವನು ನಾನೆಂದು ನನ್ನ ಮುಖವನ್ನು ನೋಡಕ್ ನಿನಗೆ ಇಷ್ಟವಿಲ್ಲವ ಅಮ್ಮ? ಪಾಂಡುರಂಗ ಅಂತ ಹಿಂತಿರುಗಿ ಮನೆಗೆ ಬರುತ್ತಿದ್ದರೆ ಗಂಗಾಬಾಯಿ ಕುಳಿತಿರುವುದನ್ನು ಕಂಡು ಪಕ್ಕದ ಮನೆಯ ಒಬ್ಬ ವಯೋವೃದ್ಧಳಾದ ತಾಯಿ ಬಂದು ಹೇಳ್ತಾಳೆ, ಏನೇ ಗಂಗಾ, ಇದು ಮಗುವನ್ನ ಪಡೆದುಕೊಂಡವಳು ನೀನಾದರೂ, ಕೊಟ್ಟವನು ದೇವರು, ಕೊಟ್ಟವನೇ ತೆಗೆದುಕೊಂಡು ಹೋದರೆ ಅದಕ್ಕೆ ನಿನ್ನ ಗಂಡನೇ ಕಾರಣ ಎಂದು ಅವನನ್ನು ದೂಷಣೆ ಮಾಡುತ್ತಿರುವೆಯ ಪಾಪಿ. ಪಾಪ, ಎಷ್ಟು ಕಾಲದಿಂದ ಅನ್ನ ಆಹಾರಗಳಿಲ್ಲದೆ ಕೊರಗಿ ಹೋಗಿದ್ದಾನೆ ನಿನ್ನ ಗಂಡ. ಅವನಿಗೆ ಮಾಡಿದ ದ್ರೋಹಕ್ಕೆ ನಿನಗೆ ನರಕ ಬರುತ್ತೆ. ಹೋಗು ಹೋಗು, ಪತಿ ಸೇವೆಯನ್ನು ಮಾಡು. ಹಾಗೆ ಮಾಡುತ್ತಿರುವುದು ಅಪರಾಧ ಎಂದಾಗ ಗಂಗೆ ಹಿಡಿದು, ನಿಜ ಅಜ್ಜಮ್ಮ, ಅವರನ್ನ ನೀವೇನಾದರೂ ಇಂತಲೂ ಕೂಡ ನಾನು ವಿಚಾರಿಸಲಿಲ್ಲ, ನನ್ನ ಅಪರಾಧವಾಯಿತು ಎಂದು ಕಾದಿದ್ದಳಂತೆ. ಮನೆ ಬಾಗಿಲಿಗೆ ಬಂದ ಘೋರ ಪದ್ಧತಿಯಂತೆ, ಗಂಗಾ, ಅಯ್ಯೋ ಇನ್ನೆಲ್ಲಿ ಬರ್ತಾಳೆ ಗಂಗಾ, ಬರೋದಿಲ್ಲ ಅಂದರೆ ಕಟ್ಟನೆ ಬಾಗಿಲು ತೆಗೆದಂತಾಯಿತು. ಗಂಗಾ ನಗನಗುತ್ತ ತಂಬಿಗೆಯಲ್ಲಿ ಜಲವನ್ನು ತಂದು ಹಿಡಿದು ನಿಂತಿರುವುದನ್ನು ಕಣ್ಣಿಗೆ ಕಾಣಿಸಿತು ಘೋರನಿಗೆ. ಆ ಗಂಗಾ, ಬಂದೆಯಾ ಗಂಗಾ, ನನ್ನ ಅಪರಾಧವನ್ನು ಕ್ಷಮಿಸಿ ಬಂದೆಯಾ ಗಂಗಾ? ಗಂಗಾ, ನೀನು ನನ್ನ ಮನೆಯ ಭಾಗ್ಯ ದೇವತೆ, ನಿನಗೆ ನಮಸ್ಕಾರ ಮಾಡಿದರೂ ಸಾಲದು, ನನ್ನ ಅಪರಾಧವನ್ನು ಕ್ಷಮಿಸಿದೆಯಾ ಗಂಗಾ? ಗಂಗೆ ಹೇಳಿದ್ಲು, ತಪ್ಪಾಯಿತ್ರಿ, ನಾನೇ ಅಪರಾಧ ಮಾಡಿದೆ, ಎಲ್ಲಿ ನಿಮ್ಮ ಪಾದ ತೊಳೆಯುತ್ತೇನೆ ಎಂದು ಪಾದ ತೊಳೆಯಲು ಮುಂದೆ ಬಂದರೆ ಮಹಾನುಭಾವನಾದ ಘೋರ ಥಟ್ಟನೆ ಹಿಂದಕ್ಕೆ ಬಂದು ಹೇಳ್ತಾನೆ, ಗಂಗಾ ನೀನು ನನ್ನನ್ನು ಮುಟ್ಟಬಾರದು ಕಾಣೆ. ಯಾಕ್ರಿ? ಏಕೆಂದ್ರೆ ಅಂದು ನಾನು ನಿನ್ನನ್ನು ಹೊಡೆಯಲು ಬಂದಾಗ ನೀನೊಂದು ಪ್ರಮಾಣ ಮಾಡಿದೆ, ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ ಎಂದು. ಈ ಜನ್ಮದಲ್ಲಿ ಇನ್ನು ನಿನ್ನ ನನ್ನ ದೇಹ ಸಂಬಂಧ ತೀರಿ ಹೋಯಿತು ಗಂಗಾ. ಪಾಂಡುರಂಗ ಅಂತ ಹರಟೋದ. ಗಂಗೆ ನಿಂತವಳು ಹಾಗೆ ಕುಸಿದು ಕೆಳಗೆ ಬಿದ್ದು ಹೇಳ್ತಾಳೆ, ತಾಯಿಗೆ ತನಯನಲ್ಲ ಪತಿಗೆ ಸತಿಯಲ್ಲ, ಜನ್ಮವು ಎನ್ನದು ವ್ಯರ್ಥವಾಯಿತಲ್ಲ. ಮಾರನೇ ದಿವಸ ಆ ಗಂಡ ಎದುರಿನಲ್ಲಿ ಬಂದು ನಿಂತಳಂತೆ. ಏನು ಗಂಗಾ ಸ್ವಾಮಿ, ನಾನು ಸ್ವಲ್ಪ ತವರು ಮನೆಗೆ ಹೋಗಿ ಬರ್ತೇನ್ರಿ. ಹೌದು ಹೌದು, ಬಹು ದಿವಸವಾಗಿದೆ, ಈ ದುಃಖ ಕಳೆಯುವುದಕ್ಕಾಗಿ ಹೋಗಿ ಬಾ. ಗಂಗಾ ತಂದೆಯ ಮನೆಗೆ ಬಂದಾಗ ತಂದೆ ಓಡಿ ಬಂದು ತಬ್ಬಿ, ಮಗಳೇ, ಮಗನನ್ನು ಕಳೆದುಕೊಂಡೇ ಎಂಬುದಾಗಿ ದುಃಖ ಪಡಬೇಡ, ನಿನಗೆಲ್ಲ ವಿಧವಾದ ಸುಖವನ್ನು ಪರಮಾತ್ಮ ದಯಪಾಲಿಸ್ತಾನೆ. ಅಪ್ಪ, ನನ್ನದೊಂದು ಮಾತನ್ನು ನಡೆಸಿಕೊಡ್ತೀಯ? ಅಪ್ಪ, ಅಮ್ಮ, ನಿನಗಾಗಿ ಏನ್ ಬೇಕಾದ್ರೂ ನಡೆಸಿಕೊಡ್ತೇನೆ. ಹಾಗಾದ್ರೆ ನಾನೊಂದು ಮಾತು ಹೇಳಪ್ಪ. ಏನು? ನೀನು ನಡೆಸಿಕೊಡ್ತೇನೆ ಅಂತ ಪಾಂಡುರಂಗನ ಮೇಲೆ ಆಣೆ ಇಟ್ಟರೆ ಹೇಳ್ತೇನೆ, ಅಗತ್ಯವಾಗಿ ಆಗ್ಬಹುದಮ್ಮ, ಪಾಂಡುರಂಗನ ಮೇಲೆ ಆಣೆ ಆಗಿ ನಡೆಸಿಕೊಡ್ತೇನೆ. ಏನು ಹೇಳು? ಏನೂ ಇಲ್ಲಪ್ಪ, ನನ್ನ ತಂಗಿಯಾಗಿರ್ತಕ್ಕಂಥ ತುಳಸಿಯನ್ನ ನನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಪ್ಪ. ಏನಮ್ಮ ಅನ್ಯಾಯ? ನಿನ್ನ ತಂಗಿಯನ್ನು ನಿನ್ನ ಗಂಡನಿಗೆ ಕೊಟ್ಟು ಎರಡನೇ ಮದುವೆ ಮಾಡುವಂತೀಯ? ಅಪ್ಪ, ಕಾರಣ ಇದೆ, ದಯಮಾಡಿ ಒಪ್ಕೊಳ್ಳೋ. ಅಮ್ಮ, ನಿನ್ನ ಗಂಡ ಒಪ್ಕೊಳ್ಳೋದಾದ್ರೆ ಆಗಬಹುದು. ಅಪ್ಪ, ನಾನು ಒಪ್ಪಿಸ್ತೇನೆ. ತಂದೆಗೆ ಒಪ್ಪಿಸಿ ನೇರವಾಗಿ ಗಂಡನ ಬಳಿಗೆ ಬಂದ್ಲು, ಎದುರಿಗೆ ನಿಂತುಕೊಂಡ್ಲು. ಗಂಡ ಕೇಳಿದ, ಏನು ಗಂಗಾ, ನಿಮ್ಮಲ್ಲಿ ನಾನು ಏನು ಕೇಳಿಲ್ಲ, ನಂದೊಂದು ಮಾತಾಡಿಸ್ಕೊಡ್ತೀರೇನ್ರಿ? ಅಯ್ಯಯ್ಯೋ, ಬೇಗನೆ ಬಂದ್ಬಿಟ್ಟಿದ್ಯ ತೋರು ಮನೆಯಿಂದ, ಗಂಡನ ಬಿಟ್ಟಿರೋಕ್ಕಾಗಲ್ಲ ನಿನಗೆ. ಆಗಬಹುದು, ಏನಾದರೂ ಆಗಿ ನಡೆಸ್ಕೊಡ್ತೇನೆ ಹೇಳು. ಸುಮ್ಮನೆ ಹಾಗಲ್ಲ ಕಣ್ರಿ, ಪಾಂಡುರಂಗನ ಮೇಲಾಣೆ ಹೇಳ್ರಿ. ಪಾಂಡುರಂಗನ ಮೇಲಾಣೆಯಾಗಿಯೂ ನೆರವೇರಿಸ್ಕೊಡ್ತೇನೆ ಹೇಳು. ಏನಿಲ್ಲ ಕಣ್ರಿ, ನನ್ನ ತಂಗಿ ಮದುವೆ ಆಗಬೇಕು, ಅಷ್ಟೇ ತಾನೇ. ಮಾಡು ಮಾಡು ನೋಡು, ನನ್ನದಾಗ ಒಂದು ಈ ಮನೆ ಇದೆ, ಅದನ್ನು ಮಾರಿಬಿಡು, ನಿನ್ನ ತಂಗಿ ಮದುವೆ ಮಾಡು. ಆಗಬಹುದು ಕಣ್ರಿ. ಆ ಗಂಡು ಯಾರು? ಇದೇ ಊರಿನಲ್ಲಿದ್ದಾನೆ ಕಣ್ರಿ. ಯಾರೇ ಹೇಳೇನ್ರಿ, ಹೇಳು. ನೀವೇ ಗಂಗಾ? ಏನಂತೆ ಗಂಗಾ, ನನಗೆ ಪುನಃ ವಿವಾಹ ಮಾಡ್ತಾ ಇದ್ದೀಯೇನೆ? ಹೌದು ಕಣ್ರಿ, ನನ್ನಿಂದಾಗಿ ನಿಂತು ಹೋಗಿರುವ ನಿಮ್ಮ ಈ ವಂಶ ಮುಂದೆ ಬೆಳೆಯಬೇಕಾದ್ರಿಂದ ದಯಮಾಡಿ ದಯಮಾಡಿ. ಗಂಗಾ ಬೇಡ, ಗಂಗಾ ಬೇಡ, ಸಂಸಾರದಿಂದ ದೂರದಿಂದಿರುವ ನನ್ನನ್ನ ಏತಕ್ಕಾಗಿ ಈ ಬಂಧನಕ್ಕೆ ಒಳಮಾಡುತ್ತಿರುವೆಯೇ ಸ್ವಾಮಿ?
ನನ್ನ ಕೆಟ್ಟ ಹೆಸರನ್ನು ಹೋಗಲಾಡಿಸಿ ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಎತ್ತಿ ಮುದ್ದಾಡುವ ಭಾಗ್ಯವನ್ನು ಕೊಡಿ. ಪಾಂಡುರಂಗನ ಮೇಲಾಣೆ ಇಟ್ಟಿದ್ದೀರಾ? ಪಾಂಡುರಂಗನ ಚಿತ್ತ ಆಗಬಹುದು. ಗಂಗಾದೇವಿ ತಂದೆಯ ಮನೆಗೆ ಬಂದು ಎಲ್ಲ ವಿಧದ ವಿಚಾರಗಳನ್ನು ತಿಳಿಸಿ ಮದುವೆಗೆ ಏರ್ಪಾಡು ಮಾಡಿದ್ದಾಳಂತೆ. ಬಡತನದಲ್ಲಾದರೂ ಸಹ ಆತ ಸಂಭ್ರಮದಿಂದ ಮದುವೆಯನ್ನು ಮಾಡುತ್ತಿದ್ದಾನೆ. ಪಾಂಡುರಂಗನ ಲೀಲಾ ವಿಚಾರ ಹೇಳಲು ಸಾಧ್ಯವಿಲ್ಲ. ಮದುವೆಯಾಗಿದೆ, ಇನ್ನೇನು? ಆ ಹೆಣ್ಣನ್ನು ಕರೆದುಕೊಂಡು ಮನೆಗೆ ಬರಬೇಕು. ಆಗ ಗಾಡಿಯಲ್ಲಿ ಸಾಮಗ್ರಿಗಳನ್ನೆಲ್ಲ ತುಂಬಿ ದೊಡ್ಡ ಮಗಳನ್ನು ಕೂರಿಸಿ ಕಿರಿಯ ಮಗಳನ್ನು ಕೂರಿಸಿ ಕಳಿಸಿಕೊಡುವಾಗ ಮಾವನೇನು ಮಾಡಿದ? ಗೋರಾ, ಒಂದು ವಿಚಾರ. ಏನು ಮಾವ? ಈಗಾಗಲೇ ನನ್ನ ಮಗಳನ್ನು ಒಬ್ಬಳನ್ನು ನಿನಗೆ ಕೊಟ್ಟಿದ್ದೇನೆ, ಈಗ ಎರಡನೇ ಮಗಳನ್ನು ಕೊಡುತ್ತಿದ್ದೇನೆ. ಅಯ್ಯ, ಹಿರಿಯವಳ ಮೇಲಿನ ಮಮತೆಯಲ್ಲಿ ಕಿರಿಯವಳನ್ನು ಕಡೆಗಾಣಿಸಲಿ ಬೇಡ. ಹಿರಿಯವಳ ಮೇಲಿನ ಮೋಹದಿಂದ ಕಿರಿಯವಳನ್ನು ಕಡೆಗಾಣಿಸಬೇಡ. ಹಿರಿಯವಳ ವ್ಯಾಮೋಹದಲ್ಲಿ ಹಿರಿಯವಳನ್ನ ಹೀಯಾಳಿಸಬೇಡ. ಅವರಿಬ್ಬರನ್ನ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇವರಲ್ಲಿ ಯಾವ ಭೇದವನ್ನು ಎಣಿಸಬಾರದು. ಹಾಗೇನಾದರೂ ಭೇದವನ್ನು ಎಣಿಸಿದರೆ ಪಾಂಡುರಂಗನ ಮೇಲಾಣೆ. ಗೋರನಕ್ಕ ಪಾಂಡುರಂಗ, ಏನು ವಿಚಿತ್ರ ಲೀಲೆಯಪ್ಪ ನಿನ್ನದು ಪಾಂಡುರಂಗ, ಏನು ವಿಚಿತ್ರ ಲೀಲೆ. ಗಾಡಿಯನ್ನು ಹತ್ತಿದರಂತೆ ಹೊರಟಿದ್ದಾರೆ. ರಂಗನ ಮಹಿಮೆಯ ಪಾಡು ತಗಿ ಪರಿಪರ ತಡಾಗ ಘೋರ, ವಿಠಲನೆ ನೀನು ಪರದೆಯನ್ನು ತಲಿ ಸಲಕು ಎಂತರು ತಾಗ. ಮನೆಗಳು ಮದುವೆಯ ಸಂಭ್ರಮವ ಕಂಡು ತಾನಾಗ, ನಸು ನಕ್ಕು ರಂಗನೇ ಪರಿಹರಿಸಿದ ಅನಿತ ದೋಷಗಳೇನು ತಪ್ಪೇಗ. ಪಾಂಡುರಂಗ ಎಲ್ಲ ನೀನೇ ಕಾಪಾಡದೆ ಎಂದು ಮನೆಗೆ ಬಂದನಂತೆ. ಈ ತಾಯಿ ವಿಶೇಷವಾಗಿ ಸಂಭ್ರಮದ ದಿನವನ್ನು ಏರ್ಪಡಿಸಿ ಅವರಿಗೆ ಶುಭರಾತ್ರಿ ಅಂತ ಮಾಡಿದ್ದಾಳೆ. ಆಗ ಮಹಾನುಭಾವನಾದ ಘೋರ ದೇಗುಲಕ್ಕೆ ಹೋದವನು ಮನೆಗೆ ಬಂದ. ಮನೆಗೆ ಬಂದು ನೋಡಿದರೆ ಎರಡು ಹಾಸಿಗೆಗಳನ್ನು ಒಟ್ಟಿಗೆ ಹಾಸಿದ್ದನ್ನು ನೋಡಿ ನಗ್ಗ. ಪಾಂಡುರಂಗ ವಿಠಲ ಅಂತ ಅದನ್ನು ಸುತ್ತಿ ಕಂಕಳಲ್ಲಿ ಹಾಕೊಂಡು ಹೊರಟ. ದೊಡ್ಡ ಹೆಂಡತಿ ಗಂಗಾಬಾಯಿ ತಡೆದ್ಲು, ಏನ್ರಿ ಇದು? ಈ ದಿನ ನನ್ನ ತಂಗಿಗೆ ಶುಭರಾತ್ರಿಯ ದಿನ, ಇದೇ ನೀವು ಹೀಗೆ ಹೊರಟಿದ್ದೀರಲ್ಲ. ಗಂಗಾ, ನಾನು ನಿನ್ನ ತಂಗಿಯನ್ನು ಮುಟ್ಟುವಂತಿಲ್ಲ ಕಣೆ. ಹಾ, ಏನ್ರಿ ಮುಟ್ಟುವಂತಿಲ್ವೇ? ಕಾರಣ ಏನ್ರಿ? ನಿನ್ನ ತಂಗಿಯನ್ನು ಕರ್ಕೊಂಡು ಬರೋ ದಿನ ನಿಮ್ಮಪ್ಪ ಒಂದು ಮಾತು ಹೇಳಿದ ಜ್ಞಾಪಕವಿದೆಯೇ? ಏನ್ರಿ ಅದು? ಇಬ್ಬರನ್ನೂ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇಬ್ಬರಲ್ಲಿಯೂ ಏಕಭಾವವಿರಬೇಕು, ತಪ್ಪಿದರೆ ಪಾಂಡುರಂಗನ ಮೇಲಾಣೆ ಅಂತ ಹೇಳಿದ. ಗಂಗಾ, ನಿನ್ನನ್ನು ನಾನೀ ಜನ್ಮದಲ್ಲಿ ಹೇಗೆ ತೊಡುವುದಿಲ್ಲವೋ ಅಂತೆಯೇ ಈ ಜನ್ಮದಲ್ಲಿ ನಿನ್ನ ತಂಗಿಗೂ ನನಗೂ ಯಾವ ವಿಧವಾದಂಥ ಸಂಬಂಧ ದೇಹ ಸಂಬಂಧವಿಲ್ಲ. ಪಾಂಡುರಂಗ ನೇರವಾಗಿ ಹೋಗಿ ಪದ್ಧತಿಯಂತೆ ತಾನು ಆ ಮನೆ ಹೊರಗಡೆ ಮರದ ಅಡಿಯಲ್ಲಿ ಮಲಗಿದನಂತೆ. ಮಲಗಬೇಕಾದರೆ ವಿಠಲ ವಿಠಲ ಜಯ ಜಯ 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 ವಿಠಲ ಅಂತ ಮಲಗಿದ. ಇಲ್ಲಿ ಗಂಗಾಬಾಯಿಯ ತಂಗಿ ತುಳಸಿಬಾಯಿ ಹೇಳುತ್ತಿದ್ದಾಳೆ, ಅಕ್ಕ ನನಗೆ ಹೀಗಾಯಿತು ಅಂತ ದುಃಖವಿಲ್ಲ, ಆದರೆ ನಿನ್ನ ಜೀವನದಲ್ಲಿ ನಾನು ಒಬ್ಬಳು ಭಾರವಾದನಲ್ಲ ಅಂತ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಕ್ಕ. ಗಂಗ ಹೇಳಿದ್ಲು, ತುಳಸಿ ನನ್ನ ಜೀವನ ಹಾಳಾಗಿದ್ದಲ್ಲದೆ ನಿನ್ನ ಜೀವನ ಹಾಳು ಮಾಡಿ ನಾನು ಇಚ್ಛೆ ಪಡುವುದಿಲ್ಲ. ಬಾ, ಗಂಡನನ್ನು ತೊಡುವುದೇ ಪಾಪ ಎಂದು ಈ ಲೋಕದಲ್ಲಿ ಹೇಳುವುದಾದರೆ ಆ ಪಾಪ ಎಷ್ಟಿದ್ರೂ ನನಗೆ ಬರಲಿ. ಬಾ, ನೀನೇನು ಭಯಪಡಬೇಡ, ಬಾ ಎಂಬುದಾಗಿ ತಂಗಿಯ ಕೈಯನ್ನು ಹಿಡಿದು ದರದರನೆ ಎಳೆದು ಅವಸರವಸರವಾಗಿ ಬಂದರೆ ಆ ಮರದಡಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಧ್ಯಾನ ಆಸಕ್ತನಾಗಿದ್ದವನು ಹಾಗೇ ನಿದ್ರೆಯಲ್ಲಿ ಪರವಶನಾಗಿ ಪಾಂಡುರಂಗ ಅಂತ ಮಲಗಿದ. ಮಲಗಿರುವ ಗಂಡನನ್ನು ನೋಡಿ ಗಂಗಾ ಮತ್ತು ತುಳಸಿ ಇಬ್ಬರೂ ಒಂದೊಂದು ಪಾರುಷದಲ್ಲಿ ಕುಳಿತು, ತುಳಸಿ ಹೆದರಬೇಡ, ಗಂಡನನ್ನು ತೊಡುವುದೇ ಯಾವ ಪಾಪವಾಗುವುದಾದರೆ ಆ ಪಾಪ ಬಂದರೂ ಚಿಂತೆಯಿಲ್ಲ ನಿಲ್ಲು ಎಂಬುದಾಗಿ ಆ ಕಡೆ ಈ ಕಡೆ ಇಬ್ಬರು ಕುಳಿತುಕೊಂಡವರಾಗಿ ಆ ಘೋರ ಕುಂಬಾರನ ಕೈಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಪ್ರಾರಬ್ಧ ಕರ್ಮ
ಎಂಥವರನ್ನು ಬಾಧಿಸುತ್ತೆ ಎನ್ನುವಾಗ ನಿದ್ರಾ ಪರವಶನಾಗಿದ್ದಂಥ ಮಹಾನುಭಾವ ಘೋರನ ಕೈಗಳನ್ನ ಈ ಇಬ್ಬರು ಸತಿಯರು ಹಾಗೆಯೇ ಹಿಡಿದು ನಿಂತಿದ್ದಾರೆ. ಮಲಗಿರುವ ಘೋರ ಕೈ ಹಿಡಿದಿರುವುದನ್ನ ಯಾರೋ ಕೈ ಹಿಡಿದಂತೆ ಕಾಣುತ್ತಿದೆಯಲ್ಲ ಎಂದು ಮೆಲ್ಲನೆ ಕಣ್ತೆರೆದು ನೋಡಿದ. ಕಣ್ತೆರೆದು ನೋಡಿದೊಡನೆಯೇ ತನ್ನ ಸತಿಯರಿಬ್ಬರು ಕೈ ಹಿಡಿದಿರುವುದು ಕಾಣಿಸಿತು. ಕೂಡಲೇ ಕೈಯನ್ನು ಒದರಿದ. ಛೀ ಪಾಪಿಗಳೇ, ಎಂಥ ಕೆಲಸವನ್ನು ಮಾಡಿದಿರಿ? ಅಂಗನೆಯರಿ ನೀವೆನ್ನ ವ್ರತ ಭಂಗವನ್ನು ಗೈದ ಪಾಪಿಗಳಾದಿರೆ. ಕ್ಷಣಭಂಗುರದ ದೇಹದಲ್ಲಿ ಅನಂಗನಿಗೆ ಮನಸೋತು ಎನ್ನ ರಂಗನ ಮೇಲಿಟ್ಟಾಣೆಯನ್ನು ಭಂಗಗೊಳಿಸಿದಿರೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ, ಧಿಕ್ಕಾರವಿರಲಿ ಜನ್ಮಕ್ಕಿನ್ನೆಂದೆನು ತಮನದೊಳಗೆ ಸ್ಮರಿಸುತ್ತಲಿ ವಿಠಲನ. ಅಂಗನೆಯರ ತೊಟ್ಟ ಎನ್ನಂಗ ಇನ್ನಿರಬಾರದೆನಿತು ಕರಗಳನ್ನು ಬಿಳಿದ ಕ್ಷಣದೇ ಘೋರಾ. ಧಿಕ್ಕಾರವಿರಲಿ ಈ ದೇಹಕ್ಕೆ ವ್ರತಭಂಗವನ್ನು ಮಾಡಿ ಪಾಂಡುರಂಗನ ಮೇಲಿಟ್ಟಾಳೆಯನ್ನು ಭಂಗಗೊಳಿಸಿದಂತಹ ಕೈಗಳೇ ಇನ್ನು ನನ್ನಲ್ಲಿರಬಾರದು ಎಂದು ಪಕ್ಕದಲ್ಲಿದ್ದ ಕುಡಗೋಲೊಂದನ್ನು ತಂದು ಅಲ್ಲಿಯೇ ಅದನ್ನು ಸಿಗಿಸಿ ತನ್ನೆರಡು ಕೈಗಳನ್ನು ತೆಗೆದು ಅದಕ್ಕೆ ಗುರಿಯಿಟ್ಟು ವಿಠಲ ಎಂದು ಠಮ್ಮನೆ ಹಾಕಿದ. ಎರಡು ಕರಕಮಲಗಳು ಕತ್ತರಿಸಿ ಚೆಲ್ಲನೆ ಹಾರಿಸಿದಿದೆ. ದಳದಳನೆ ರಕ್ತ ಸೋರುವಾಗ ರಂಗ ಪಾಂಡುರಂಗ ಎಂದು ಬಿದ್ದ. ಗಂಗಾ ಓಡಿ ಬಂದು ಸ್ವಾಮಿ 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 ಘೋರ ಹೇಳಿದ. ಮುಟ್ಟಬೇಡ ನನ್ನನ್ನ ಗಂಗಾ, ನೀನು ಮುಟ್ಟಬೇಡ ಗಂಗಾ, ನೀನು ಮುಟ್ಟಿದ ಭಾಗಗಳನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಬಿಸಾಡಿಬಿಡುತ್ತೇನೆ ಗಂಗಾ ಪಾಂಡುರಂಗ ಅಂತ ಮುಚ್ಚ ಬಿದ್ದ. ಅಕ್ಕಪಕ್ಕದವರೆಲ್ಲ ಬಂದರು. ಇದೇನು ವಿಪರೀತವಪ್ಪ, ಈ ಮನೆಗೆ ಏನು ಬಂತಪ್ಪ ಗ್ರಹಚಾರ ಎಂದು ಅನೇಕ ವಿಧವಾದ ಮೂಲಿಕೆಗಳನ್ನು ತಂದು ಕೈಗೆ ಕಟ್ಟಿ ವೈದ್ಯರೊಬ್ಬರು ಉಪಚಾರವನ್ನು ಮಾಡಿದರಂತೆ. ಎರಡು ತುಂಡಾದ ಕೈಗಳನ್ನು ಹೊತ್ತ ಘೋರ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಒಂದೆರಡು ಮೂರು ದಿನಗಳು ಕಳೆಯಿತು. ಒಂದೆರಡು ಮೂರು ದಿನಗಳು ಕಳೆದರೆ ಗಂಗಾ ತಾಯಿ ಗಂಡನಿಗಾಗಿ ಆಹಾರವನ್ನು ಮಾಡಿ ತಂದಿಟ್ಲು. ಇಟ್ಟು ಗಳೆಗಳೆ ನೆಳ್ತಾಳೆ. ಅಯ್ಯೋ ಏನ್ರಿ ನದ್ಯಾಯ, ನಾ ತೊಟ್ಟು ನಿನಗೆ ಉಣಿಸಲಾರೆ, ನೀನಾಗಿ ನೀನಿದನು ಉಣಲಾರೆ. ಅಯ್ಯೋ ವಿಠಲ, ಎಂತ ಕೆಲಸವಾಯ್ತ್ರಿ? ನಾನು ನಿಮ್ಮನ್ನು ಮುಟ್ಟಿ ತಿನ್ನಿಸುವಂತಿಲ್ಲ, ಇವಾಗಿ ನೀವು ಇದನ್ನು ತಿನ್ನುವಂತಿಲ್ಲ. ಎಂತ ಘೋರ ಕಾರ್ಯವಾಯಿತು ಪಾಂಡುರಂಗ. ವಿಠಲ, ನೀನಿಲ್ಲವೇನೋ ಪಾಂಡುರಂಗ ಅಂದಳಂತೆ. ಆ ವೇಳೆಗೆ ಸರಿಯಾಗಿ ಪಂಢರೀನಾಥನು ನೇರವಾಗಿ ಒಬ್ಬ ಸೇವಕನಂತೆ ವೇಷವನ್ನು ಧರಿಸಿ ಮನೆ ಬಾಗಿಲನ್ನು ತಟ್ಟಿದ. ಗೋರಾ ಗೋರಾ, ಬಾಗಿಲನ್ನು ತೆರೆದರೆ ಈ ಗಂಗಾಬಾಯಿ ಕೇಳ್ತಿದ್ದಾಳೆ, ಯಾರಪ್ಪ ನೀನು? ಅಮ್ಮ, ನಾನು ಪಂಢರೀಪುರದವನು ವಿಠಲ ಅಂತ. ಮಡಿಕೆ ಮಾಡೋದ್ರಲ್ಲಿ ಬಹಳ ನಿಸ್ಸೀಮ, ಯಾರೋ ಹೇಳಿದ್ರು ಗೋರನಂತ ನೀ ಮಡಿಕೆ ಮಾಡೋಕ್ಕಾಗಲ್ಲ ಅಂತ. ನೋಡೋಕ್ ಬಂದಿದ್ದೀನಮ್ಮ. ಗೋರ ಅಂದಪ್ಪ, ಇನ್ನು ನಾನು ಮಡಿಕೆ ಮಾಡುವಂತಿಲ್ಲ, ನೀನೇ. ಅಯ್ಯ, ನಿನ್ನ ಕೈಗಳು ಹೋಗಿದೆ, ನನಗೂ ಯಾರೂ ಇಲ್ಲ, ನಾನು ನಿನ್ನ ಮನೆಯಲ್ಲೇ ಇದ್ದು ಬಿಡುತ್ತೇನೆ ಎಂದು ಸಮಾಧಾನ ಮಾಡಿ ಪಾಂಡುರಂಗ ಸ್ವಾಮಿ ಅವರ ಮನೆಯಲ್ಲಿ ಊಳಿಗದವನಂತೆ ಉಳಿದನಂತೆ. ಚಕ್ರವನ್ನು ಹಿಡಿದು ಲೋಕವನ್ನು ರಕ್ಷಿಸುವ ಪಕ್ಷಿವಾಹನನು ಆ ಕುಂಬಾರನ ಚಕ್ರವನ್ನು ತಿರುಗಿಸಿ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ದವಸ ಧಾನ್ಯಗಳನ್ನು ತಂದಾಕಿ ಅಡಿಗೆ ಮಾಡಿದ್ದನ್ನ ತನ್ನ ಕೈಯಾರ ತಿನ್ನಿಸ್ತಾನೆ ಘೋರನಿಗೆ. ತಿನ್ನಪ್ಪ, ಘೋರ ಹೇಳದ ಇದು ಯಾವ ಜನ್ಮದ ಸಂಬಂಧವಪ್ಪ? ವಿಠಲ ಹೇಳ್ತಾನೆ, ಸುಮ್ಮನೆ ಕೂತ್ಕೊಳ್ಳಯ, ನಿನಗೂ ನನಗೂ ಋಣಾನು ಬಂದ, ಜನ್ಮ ಜನ್ಮಾಂತರದ್ದು. ವಿಠಲ ಇಲ್ಲೇ ಸೇರಿದ. ಪಂಢರೀಪುರದಲ್ಲಿ ತುಕಾರಾಮರು ಜ್ಞಾನದೇವರು ಎಲ್ಲರಿಗೂ ನೋಡಿದರು, ಏನು ಪರಮಾತ್ಮನ ಕಾಣ್ತಾನೆ ಇಲ್ಲವಲ್ಲ. ಆಗ ಮಹಾನುಭಾವಳಾದ ರುಕ್ಮಿಣಿ ಹೇಳುತ್ತಿದ್ದಾಳೆ, ತುಕಾರಾಮರೇ, ಜ್ಞಾನದೇವರೇ, ಪಾಂಡುರಂಗ ತೆರಟೋಕಿ ಎಂಬ ಗ್ರಾಮದಲ್ಲಿ ಗೋರ ಕುಂಬಾರನ ಮನೆ ಸೇರಿದ್ದಾನೆ, ಹೋಗಿ ಅಲ್ಲಿಗೆ. ಓಹೋ, ನಡೀರಿ ಹೋಗೋಣ. ಎಲ್ಲ ಬರ್ತಾ ಇದ್ದಾರೆ. ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ 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 ಪಾಂಡುರಂಗ. ಒಬ್ಬ ಹುಡುಗ ಓಡಿ ಬಂದ. ಗುರಣ ಗುರಣ, ಏನಣ್ಣ? ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಗಂಗಾ ತುಳಸಿ ತುಕಾರಾಮರು ಜ್ಞಾನದೇವರು ನಾಮದೇವರು ಬರ್ತಿದ್ದಾರಂತೆ ಬಾ ಎಂಬುದಾಗಿ ಆತುರದಲ್ಲಿ ಓಡಿದನಂತೆ.
ಮನೆಯೊಳಗಿದ್ದಂತಹ ವಿಠಲ ನಗುತ್ತಾನೆ, ನನ್ನನ್ನಿಲ್ಲೇ ಇಟ್ಕೊಂಡು ಅಲ್ಲಿ ಕೂಡ ಹೋಗ್ತಾ ಇದೆಯಪ್ಪ, ಹೋಗಿ ಬಾ ಹೋಗಿ ಬಾ ಎನ್ನುವಾಗ ಗೋರ ನೋಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ತುಕಾರಾಮರೆಬ್ಬಿಸಿ ಹೇಳುತ್ತಿದ್ದಾರಪ್ಪ, ನೀನು ನಮಗೆ ನಮಸ್ಕಾರ ಮಾಡಬೇಡ, ನೀನು ಮಹಾಭಕ್ತನಪ್ಪ, ಪರಮ ಭಾಗವತೋತ್ತಮ, ಪರಮಾತ್ಮ ನಿನ್ನ ಮನೆಯಲ್ಲಿ ಆಳಾಗಿ ದುಡಿಯುತ್ತಿದ್ದಾನಂತೆ. ಹೇಳಿದ ಹಾಳು ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ನಿನ್ನ ಮನೆಯ ಆಳಾಗಿ ದುಡಿಯುತ್ತಿರುವನು ಅವನೇ ಪಾಂಡುರಂಗ ವಿಠಲ. ಗೋರ ಅಂದ ವಿಠಲ ಅಂತ ದಡ ದಡನೆ ಓಡಿ ಬಂದು ಮನೆಯಲ್ಲಿ ನೋಡುತ್ತಾನೆ. ವಿಠಲ ಅದೃಶ್ಯನಾಗಿದ್ದ, ಅಳಲಾರಂಭಿಸಿದ. ಅಯ್ಯೋ ಅಯ್ಯೋ, ಮನೆಯಲ್ಲೇ ಇದ್ದ ರಂಗನನ್ನು ಕಾಣದೆ ಹೋದನಲ್ಲ, ಈಗೇನು ಮಾಡ್ಲಿ? ತುಕಾರಾಮರು ಹೇಳಿದರು, ನಡಿ ಪಂಡರಿ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗನನ್ನೇ ಧ್ಯಾನ ಮಾಡ್ತಾ ನಾವು ಸುಖವಾಗಿ ಕಾಲವನ್ನು ಕಳೆಯೋಣ, ಆ ಮಹಾನುಭಾವ ಹೇಗೆ ಕಾಪಾಡ್ತಾನೋ ಕಾಪಾಡ್ಲಿ ಎಂದಾಗ ಸಮಸ್ತ ಜನಗಳು ಪಂಡರೀಪುರಕ್ಕೆ ಬಂದರು. ಪಂಡರೀಪುರಕ್ಕೆ ಬಂದಾಗ ಎಲ್ಲರೂ ಸಾಲಾಗಿ ನಿಂತಿದ್ದಾರೆ. ತುಕಾರಾಮರು, ನಾಮದೇವರು, ಜ್ಞಾನದೇವರು ನಿಂತಿರುವಾಗ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಜಯ ಜಯ ವಿಠಲ. ಎಲ್ಲರೂ ವಿಠಲ 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 ಅಂತಿದ್ದರೆ ಈ ಘೋರ ಸಿಟ್ಟಿನಿಂದ ವಿಠಲ, ಎಲ್ಲರೂ ಮಾಡಿದ ಪುಣ್ಯವೇನು, ನಾನು ಮಾಡಿದ ಪಾಪವೇನು, ನಿನ್ನ ಧ್ಯಾನ ಮಾಡಲು ಇದ್ದ ಕರಗಳನ್ನು ಕಿತ್ತುಕೊಂಡಿಯ, ನಾನು ಇರೋ ಈ ಮೊಂಡು ಕೈಗಳಲ್ಲೇ ನಿನ್ನ ಧ್ಯಾನ ಮಾಡ್ತೇನೆ. ವಿಠಲ 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 ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಎಂದು ಧ್ಯಾನ ಮಾಡಿದರೆ ದೇಗುಲದಲ್ಲಿ ಗುಡಿಗೋಪುರಗಳೆಲ್ಲ ಗಂಟೆಗಳು ಗಣ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 ನೆ ಸದ್ದಾಯಿತಂತೆ. ಆಗ ಪರಮಾತ್ಮನ ಮುಖಕಮಲದಿಂದ ಎರಡು ಕರಕಮಲಗಳು ಬಂದು ಆ ಮಹಾನುಭಾವನಾದ ಗೋರನ ಕೈಯನ್ನು ಸೇರಿದೆ. ಅದು ಗೊತ್ತಿಲ್ಲದೆ ವಿಠಲ 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 ಅಂತಿದ್ದ. ತುಕಾರಾಮರು ಬಂದು ಕೈಯನ್ನು ಹಿಡಿದರು. ಗೋರ, ಅಲ್ಲಿ ನೋಡು, ಭಗವಂತ ನಿನಗೆ ಕೈಗಳನ್ನು ಕೊಟ್ಟಿದ್ದಾನೆ. ತನ್ನೆರಡು ಕೈಗಳನ್ನು ನೋಡಿ ಸಂತೋಷ ಭರಿತನಾಗಿ ಪಾಂಡುರಂಗ ನಿನ್ನನ್ನು ಎಷ್ಟು ಕೊಂಡಾಡಲಿ ಎಂದಾಗ ಪಾಂಡುರಂಗ ಆ ವಿಗ್ರಹದಿಂದ ಮಾತನಾಡುತ್ತಿದ್ದಾನಂತೆ, ಘೋರ ಈ ಕೈಗಳು ನಾನು ಕೊಟ್ಟ ಕೈಗಳು, ಈ ಕೈಗಳಿಗೆ ನಿನ್ನ ಪ್ರಮಾಣವೇನು ಇಲ್ಲವಾದ್ದರಿಂದ ನೀನು ಈ ಕೈಗಳಲ್ಲಿ ನಿನ್ನ ಸತಿಯರೊಂದೊಡಗೂಡಿ ಸುಖದಿಂದ ಸಂಸಾರವನ್ನು ಮಾಡು, ಇನ್ನು ಪಂಥ ಪ್ರಮಾಣ ಎಂಬುದೆಲ್ಲವೂ ಕಳೆದು ಹೋಯಿತು. ಮಾ ಗಂಗಾ, ನೀನು ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಬಿಟ್ಟೆ ಎಂದು ಬಹಳವಾಗಿ ನನ್ನನ್ನು ನಿಂದಿಸಿದೆಯಲ್ಲ, ಇದೋ ನಿನ್ನ ಮಗುವನ್ನು ಸ್ವೀಕಾರ ಮಾಡು. ಅಂದರೆ ದೇವರ ವಿಗ್ರಹದ ಹಿಂದುಗಡೆಯಿಂದ ಮಗು ಬಂತಂತೆ. ಗಂಗಾ ಓಡಿ ಬಂದು ಮಗುವನ್ನು ಎತ್ಕೊಂಡು ವಿಠಲ ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಪತಿಯ ಮೇಲೆ ಅಷ್ಟು ಭಕ್ತಿ ಇಟ್ಟಿದ್ದೆ, ನನ್ನ ಮೇಲಿಡಬೇಕಾದ ಭಕ್ತಿ ನಿನ್ನ ಮಗನ ಮೇಲಿಟ್ಟಿದ್ದರಿಂದ ಆ ಮಗನು ನಶ್ವರ, ಪರಮಾತ್ಮನೇ ಶಾಶ್ವತ ಎಂಬ ಅರ್ಥವನ್ನು ತೋರುವ ಸಲುವಾಗಿ ನಾಟಕವಾಯಿತು. ಹೋಗಿ ನೀವೆಲ್ಲರೂ ಸುಖದಿಂದ ಹೋಗಿ ನಾಡಿನೊಳಗೆ ಸೇರಿ ಎಂದಾಗ ಮಹಾನುಭಾವನಾಗಿರ್ತಕ್ಕಂಥ ಘೋರ ಸಮಸ್ತರನ್ನೂ ಕರೆದುಕೊಂಡು ತನ್ನ ತೆರಟೋಕಿ ಎಂಬತಕ್ಕಂಥ ಗ್ರಾಮಕ್ಕೆ ಬಂದು ಸೇರಿದ್ದಾನೆ. ಒಂದು ದಿನ ಸಂತರ ಸೇವೆಯನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಾಮದೇವರು ಮಡಿಕೆ ತಟ್ಟುವ ಕೋಲನ್ನು ಕಂಡು, ಘೋರವೇ ಇದರಲ್ಲಿ ಹೇಗೆ ಪರೀಕ್ಷೆ ಮಾಡ್ತೀರಾ ಸ್ವಾಮಿ, ಇದನ್ನು ತಟ್ಟಿ ಯಾವ ಭಾಂಡ ಪಕ್ವವಾಗಿದೆ ಯಾವುದು ಅಪಕ್ವ ಎಂದು ತಿಳಿಯುತ್ತೇನೆ ಎಂದಾಗ, ಈ ನಾಮದೇವರು ಭಗವಂತನೊಡನೆ ಮಾತನಾಡುತ್ತೇನೆ ಎಂಬತಕ್ಕಂಥ ಗರ್ವದಲ್ಲಿ, ಎಲ್ಲಿ ನಮ್ಮ ತಲೆಗಳಲ್ಲಿ ಯಾವುದು ಪಕ್ವವಾಗಿದೆ ಹೇಳಿ. ವಿಧಿಯಿಲ್ಲದೆ ಘೋರ ಎಲ್ಲರ ತಲೆಯ ಮೇಲೆ ಹೊಡೆಯುತ್ತ ಬಂದಾಗ ನಾಮದೇವರಂದರು, ಆಹಾ ನನ್ನ ತಲೆ ಮೇಲೆ ಹೊಡೆಯಲಿಕ್ಕೆ ಬಂದಿದೆಯಾ, ನನ್ನ ತಲೆಯನ್ನು ಮಡಕೆ ಎಂದುಕೊಂಡಿಯಾ. ಆಗ ಘೋರ ಹೇಳಿದ, ನೋಡಿ ಸ್ವಾಮಿ, ನಿಜವಾಗಿಯೂ ಅಪಕ್ವ ಎಂದರೆ ಈ ತಲೆಯೇ. ನಾಮದೇವರು ಸಿಟ್ಟಿನಿಂದ ಎದ್ದು ನನ್ನನ್ನು ಅಪಕ್ವ ಎಂದಿಯಾ ಎಂದು ಪಂಡರೀಪುರಕ್ಕೆ ಬಂದು, ಪಾಂಡುರಂಗ ನನ್ನನ್ನು ಘೋರ ಅಪಕ್ವಾದ ತಲೆ ಎಂದ. ಆಗ ಪಾಂಡುರಂಗ ಹೇಳ್ತಾನೆ, ಅಯ್ಯ ಅವನು ಹೇಳಿದ ಮಾತು ಸತ್ಯ, ಕಾರಣ ನೀನು ಗುರುವಿನ ಸೇವೆಯನ್ನು ಮಾಡಬೇಕು, ಹೋಗು ಎಂದು ಪಕ್ಕದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳುಹಿಸಿ ಅಲ್ಲಿನ ಗುರುವಿನ ಸಂದರ್ಶನದಿಂದ ನಾಮದೇವರಿಗೂ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಈ ಮಹಾನುಭಾವನಾದ ಘೋರ. ಅಂದಿನಿಂದ ಅನೇಕ ಜನ ಸಂತರಿಂದೊಡಗೂಡಿ ಪಂಡರೀಪುರದಲ್ಲಿ ಪಂಡರೀನಾಥನ ದಿವ್ಯ ಸಂದರ್ಶನವನ್ನು ಮಾಡುತ್ತಾ ಅನೇಕ ಲೀಲಾ ವಿನೋದಗಳನ್ನು ಲೋಕದಲ್ಲಿ ತೋರುತ್ತಾ ಮಹಾನುಭಾವನಾದ ಘೋರ ತಾನು ಪುನೀತನಾಗಿ ಬಹುಜನಗಳನ್ನ ಕೃತಾರ್ಥರನ್ನಾಗಿ ಮಾಡುತ್ತಾ ದೇವರ ಧ್ಯಾನದಲ್ಲಿ ಕಾಲವನ್ನು ಕಳೆದ. ವಿಠಲ ವಿಠಲ ಎನ್ನು ತಲೆ ತಾನು ಕಾಲ ಕಳೆದನಾಗ ಹರಿಯ ತನ್ನ ಒಲಿಮೆಯನ್ನು ಕಂಡು ಜಗದೊಳಗೆ ಮೆಚ್ಚಿದನು ಬೇಗ ಪಾಂಡುರಂಗ
ಹೇ ಪಾಂಡುರಂಗ. ಹೀಗೆ ಭಕ್ತಿಯ ಪಥದಲ್ಲಿ ಮುಂದುವರೆದು ಬಹುಕಾಲ ಬಾಳಿ ಶ್ರೀ ಪಾಂಡುರಂಗನ ದಿವ್ಯ ಸನ್ನಿಧಿಯಲ್ಲಿ ತಾನು ಸೇರಿದ ಎಂದಾಗ ಭಕ್ತರನ್ನ ಭಗವಂತ ಅವರ ಮನೆಯ ದಾಸರನ್ನಾಗಿಯಾದರೂ ದುಡಿದು ಅವರ ಸೇವೆಯನ್ನು ಮಾಡುತ್ತಾನೆ. ಮಮ ಭಕ್ತಾಹ ಮಮಧಿಕಂ ಎಂಬುದಾಗಿ ಪರಮಾತ್ಮನು ಹೇಳಿದ ವಿಚಾರವನ್ನು ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ನಾವು ಸಹ ಭಕ್ತಿಯ ಪಥದಲ್ಲಿ ಮುಂದುವರೆದು ಆ ಪರಮಾತ್ಮನ ಸೇವೆಯಲ್ಲಿ ಕೃತಾರ್ಥರಾಗೋಣ ಎಂಬುದಾಗಿ ಈ ಗೋರಕುಂಬಾರ ಅಥವಾ ಭಕ್ತ ಕುಂಬಾರ ಎಂಬ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ, ಮಂಗಳಂ